ನಮಸ್ಕಾರ, ಶುಭ ಮುಂಜಾನೆ. ಚಂದದ ಚಂದನದ ಅಂದದ ಬೆಳಗು ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ನಮ್ಮ ನಡುವೆ ಅನೇಕ ವ್ಯಕ್ತಿಗಳು ಉತ್ಸಾಹಯುತವಾಗಿ ಜೀವನವನ್ನು ಸವಿಸ್ತಾ ಇರೋದನ್ನ ನಾವು ನೋಡ್ತೇವೆ. ಬಹುಮುಖ ಪ್ರತಿಭೆಯನ್ನು ತೋರುವ ಇಂಥವರ ಅನುಭವಗಳು ಅಪಾರ. ಬಹುಮುಖ ಪ್ರತಿಭೆಯೊಬ್ಬರ ಅನುಭವದ ಲೋಕಕ್ಕೆ ನಿಮ್ಮನ್ನು ಇವತ್ತು ಕರೆದೊಯ್ತಾ ಇದ್ದೇವೆ. ಛಾಯಾಚಿತ್ರಗಾರ, ಟೂರಿಸ್ಟ್ ಗೈಡ್, ಪತ್ರಕರ್ತ, ಕತೆಗಾರ, ಚಲನಚಿತ್ರ ನಿರ್ದೇಶಕ, ನಿರ್ಮಾಪಕ, ಪ್ರಕಾಶಕರಾದ ಗೌರಿಸುಂದರ್ ಅವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಗೌರಿಸುಂದರ್ ಒಬ್ಬ ಶ್ರೇಷ್ಠ ಛಾಯಾಚಿತ್ರಗಾರರು. ಅನೇಕ ದೃಶ್ಯಗಳು ಇವರ ಕ್ಯಾಮರಾದ ಮೂಲಕ ಸೆರೆ ಹಿಡಿಯಲ್ಪಟ್ಟಿವೆ. ಅನೇಕ ಟೆಲಿಫಿಲಂಗಳು, ಸಾಕ್ಷ್ಯಚಿತ್ರಗಳು ಇವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿವೆ. ಟೂರಿಸ್ಟ್ ಗೈಡ್ ಆಗಿ ದೇಶಿ ವಿದೇಶಿ ವ್ಯಕ್ತಿಗಳ ಸಂಪರ್ಕವನ್ನು ಸಾಧಿಸಿದವರು. ಪ್ರವಾಸಿ ತಾಣಗಳನ್ನು ಚೆನ್ನಾಗಿ ಬಲ್ಲವರಿವರು. ಪತ್ರಕರ್ತರಾಗಿ ಅನೇಕ ಸಿನಿಮಾಗಳನ್ನು, ಸಿನಿಮಾ ತಾರೆಯರನ್ನು ಜನಸಾಮಾನ್ಯರಿಗೆ ಪರಿಚಯಿಸಿದ ಅನುಭವ ಇವರದು. ಚಲನಚಿತ್ರ ಕಥೆಗಾರರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ನಟರಾಗಿ ವೈವಿಧ್ಯಮಯ ಅನುಭವಗಳನ್ನು ತಮ್ಮದನ್ನಾಗಿಸಿಕೊಂಡಿದ್ದಾರೆ. ಪ್ರಸ್ತುತದಲ್ಲಿ ಜನಸಾಮಾನ್ಯರಿಗೆ ಇವರು ಪರಿಚಿತರಾಗಿರುವುದು ಸುಂದರ ಪ್ರಕಾಶನದ ಪ್ರಕಾಶಕರಾಗಿ ನಿರಂತರವಾಗಿ ಪುಸ್ತಕಗಳನ್ನು ಪ್ರಕಟಿಸುತ್ತಿರುವುದರ ಮೂಲಕ. ಸುಂದರವಾದ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡುತ್ತಾ ಬಂದಿದ್ದಾರೆ. ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಗಮನ ಸೆಳೆಯುವ ಸ್ನೇಹಜೀವಿ ಗೌರಿಸುಂದರ್ ಅವರನ್ನು ಅನೇಕರು ಗೌರವಿಸಿದ್ದಾರೆ, ಸನ್ಮಾನಿಸಿದ್ದಾರೆ. ಗೌರಿಸುಂದರ್ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಅನುಭವನ ನೋಡ್ತಾ ಇದ್ರೆ ತುಂಬಾ ದೊಡ್ಡದು, ವೈವಿಧ್ಯಮಯವಾದ ಅನುಭವ, ವಿಶಿಷ್ಟವಾದ ಅನುಭವ. ಈ ರೀತಿ ಎಲ್ಲ ತರದ ಚಟುವಟಿಕೆಗಳಿಗೆ ತೊಡಗಿಸ್ಕೊಂಡಿದ್ದೀರಿ ತಾವು, ಈ ಅನುಭವ ಹೇಗೆ ಅನಿಸ್ತದೆ? ನಾನು ಮೂಲತಃ ಮೈಸೂರಿನವನು. ಮೈಸೂರಿನಲ್ಲಿ ಆ ಕಾಲದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ನಡೀತಾ ಇದ್ದಿದ್ದರಿಂದ, ಅರಮನೆಯ ಸ್ವಲ್ಪ ಹತ್ತಿರದ ಸಂಬಂಧ ಇದ್ದಿದ್ದರಿಂದ ಕಾರ್ಯಚಟುವಟಿಕೆಗಳ ಬಗ್ಗೆ ತುಂಬ ನನಗೆ ಆಸಕ್ತಿ ಇತ್ತು. ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡೋದಾಗಲಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮಗಳಾಗಲಿ ಹೇಗಿತ್ತು. ನಮ್ಮದು ಮೈಸೂರಿನಲ್ಲಿ ತಂದೆಯವ್ರದ್ದು ಒಂದು ನ್ಯೂಸ್ ಪೇಪರ್ ಇತ್ತು, ಜನಗಳ ಒಡನಾಟ ಜಾಸ್ತಿ ಇತ್ತು. ಟೂರಿಸ್ಟ್ ಒಂದು ಆಫೀಸ್ ಇತ್ತು ನಮ್ಮದು, ಅಲ್ಲಿ ಜನಗಳ ಒಡನಾಟ ಜಾಸ್ತಿ ಇತ್ತು. ಹಾಗಾಗಿ ಜನಸಂಪರ್ಕ ಬೆಳೆಸ್ಕೊಂಡು ಬರ್ತಾ ಬರ್ತಾ ಬಹಳಷ್ಟು ನಾನು ಎರವಲು ಪಡೆದು ಬೇರೆಯವರಿಂದಾನೇ ನಾನು ಏನಾದರೂ ಜೀವನದಲ್ಲಿ ಸಾಧಿಸಬೇಕು, ಏನಾದರೂ ಮಾಡಬೇಕು ಅನ್ನೋ ಉತ್ಸಾಹದಿಂದ ಬಹಳ ಚಿಕ್ಕ ಹುಡುಗನ ನಾನು 17ನೇ ವಯಸ್ಸಿಂದಾನೇ ನಾನು ಶುರು ಮಾಡಿದೆ. ಅಲ್ಲಿಂದ ನಡ್ಸ್ಕೊಂಡು ಬರ್ತಾನೆ ಇದ್ದೀನಿ, ಓತಪೂರ್ತವಾಗಿ ನಡೀತಿದೆ. ಅದೆಲ್ಲರ ಮೇಲೆಲ್ಲ ಸಹಕಾರದಿಂದ. ಇನ್ನು ತಾವು ಟೂರಿಸ್ಟ್ ಗೈಡ್ ಆಗಿದ್ರೆ, ಟೂರಿಸ್ಟ್ ಗೈಡ್ ಅಂದರೆ ಒಂದು ಅದು ವಿಶೇಷವಾದ ಅನುಭವ. ಅಂದರೆ ಅಷ್ಟೊಂದು ಊರುಗಳನ್ನು ನೋಡೋದಕ್ಕೆ ಸಿಗುತ್ತೆ, ಎಷ್ಟೊಂದು ಥರದ ಜನರ ಜೊತೆ ಸಂವಾದ ಮಾಡ್ತೀರಿ. ಈ ಟೂರಿಸ್ಟ್ ಗೈಡ್ ಆಗಿದ್ದಾಗಿನ ಅನುಭವನ ನೆನಪಿಸ್ಕೊಳ್ತೀರಾ? ನಾನು ಆಗಲೇ ಹೇಳ್ದಂಗೆ, ನಮ್ಮದು ಮಿರ್ಜಾ ಮತ್ತು ಸರ್ ಎಂ ವಿಶ್ವೇಶ್ವರ ಟೈಮ್ನಲ್ಲಿ ನಮ್ಮ ತಂದೆಯವರು ಮೈಸೂರಿನಲ್ಲಿ ಒಂದು ಟೂರಿಸ್ಟ್ ಬ್ಯೂರೋ ಅಂಥೇಳಿ ಒಂದು ಪ್ರಾರಂಭ ಮಾಡಿದ್ರು. ಅದೇ ಟೈಮಲ್ಲಿ ಸಮಾಚಾರ ಅಂಥೇಳಿ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಈ ಟೂರಿಸ್ಟ್ ಗೈಡ್ ಆದಾಗ ಬಹಳಷ್ಟು ಇಂಟರ್ನ್ಯಾಷನಲ್ ಟ್ರಾವೆಲ್ ಏಜೆಂಟ್ಸ್ಗಳಿಗೆ ಮೈಸೂರಿನಲ್ಲಿ ನಮ್ಮ ತಂದೆ ಏಜೆಂಟ್ ಆಗಿದ್ದರು. ಅವರಿಗೆ ದೊಡ್ಡ ದೊಡ್ಡ ಕಂಪನಿಗಳು ಅಲ್ಲಿನ ಪ್ರವಾಸಿಗರಲ್ಲಿ ಬರ್ತಾಯಿದ್ರು. ಪ್ರವಾಸಿಗರಿಗಾಗಿ ಮೈಸೂರು ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಮೈಸೂರನ್ನ ಬೇಸ್ ಮಾಡಿಕೊಂಡು ಅಲ್ಲಿಂದ ಬೇಲೂರು, ಹಳೆಬೀಡು, ಶ್ರೀರಂಗಪಟ್ಟಣ ಎಲ್ಲ ಜಾಗಗಳನ್ನು ತೋರಿಸೋದಿತ್ತು. ಬಹಳಷ್ಟು ಸತಿ ನಮ್ಮ ತಂದೆ ಜೊತೆ ನಾನು ಹೋಗ್ತಾಯಿದ್ದೆ. ಅವು ಹೋಗಿ ಹೋಗಿ ಕೊನೆಗೆ ಅದೇನಾಯಿತು, ಆ ಜವಾಬ್ದಾರಿ ಎಲ್ಲೋ ನನಗೂ ಬಂತದು. ನಮ್ಮದು ಫ್ಯಾಮಿಲಿ ಹೇಗೆ ಅಂದರೆ ಇಟ್ ಈಸ್ ಫುಲ್ ಆಫ್ ಜರ್ನಲಿಸಮ್ ಆ್ಯಂಡ್ ಟೂರಿಸಮ್, ಎರಡು ಮಿಕ್ಸ್ ಆಗಿರೋ ಫ್ಯಾಮಿಲಿ. ನಾನು ನನ್ನ ಹಿರಿಯಣ್ಣ ಗೌರ್ಮೆಂಟ್ ಆಫ್ ಇಂಡಿಯಾ ಟೂರಿಸಮ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ದರು. ನಮ್ಮ ತಂದೆಯವ್ರದ್ದು ಟ್ರಾವೆಲ್ ಏಜೆನ್ಸಿ, ನಾನು ನಮ್ಮ ಇನ್ನೊಬ್ಬಣ್ಣ ನೋಡ್ಕೋತಾ ಇದ್ದರು. ನಾನು ಟೂರಿಸ್ಟ್ ಗೈಡ್ ಆದೆ ಮದ್ರಾಸಿನ ಟೂರಿಸಮ್ ಡಿಪಾರ್ಟ್ಮೆಂಟಿಂದ, ಅಪ್ರೂವ್ಡ್ ಗೈಡ್. ನಾನು ಸೌತ್ ಇಂಡಿಯಾಗೆ ಫುಲ್ ಗೈಡ್ ಆಗಿದ್ದೆ. ನಾನು ಸುಮಾರೊಂದು 15 ವರ್ಷಗಳ ಕಾಲ ನಾನು ಬಹಳಷ್ಟು ಪಾಶ್ಚಾತ್ಯರನ್ನ, ಅಂದರೆ ಅಮೆರಿಕನ್ಸು, ರಷ್ಯನ್ಸು, ಫ್ರೆಂಚು, ಜರ್ಮನ್ಸು ಇವನ್ನೆಲ್ಲ ಕರ್ಕೊಂಡು ಹೋಗೋದು. ಸುಮ್ಮನೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ನನ್ನ ಅಡ್ಡ ಎಲ್ಲಿ ತಂಕಿತ್ತು ಅಂದರೆ ರಾಮೇಶ್ವರದ ತನಕ ಇತ್ತು. ಹೊರಟ್ರೆ ಮೈಸೂರಿಂದ ಹೊರಟ್ರೆ ಎಲ್ಲ ಕಡೆ ಸುತ್ತಿ ಅವ್ರನ್ನ ಯಾವುದೋ ಒಂದು ಏರ್ಪೋರ್ಟ್ನಲ್ಲಿ ಕಳಿಸಿ ನಾನು ವಾಪಸ್ ಬರೋದು ನನಗೆ ಹಂಗಿತ್ತು. ಹಾಗಾಗಿ ಜನಸಂಪರ್ಕ, ಜನಗಳ ನಡವಳಿಕೆ ಇದೆಲ್ಲ ಅಭ್ಯಾಸ ಮಾಡೋಕ್ಕೆ, ಕಲ್ತ್ಕೊಳ್ಳೋಕ್ಕೆ ಎರಡಕ್ಕೂ ಅನುಕೂಲ ಆಯ್ತು ನನಗೆ. ತುಂಬ ಸಂತೋಷ ಆ ಅನುಭವನ ತಮ್ಮದನ್ನಾಗಿಸ್ಕೊಂಡ್ರಿ. ಇನ್ನು ಈ ಪತ್ರಕರ್ತರಾಗಿ ಅದರದೇ ಅನುಭವ ಬೇರೆ ರೀತಿ ಇರ್ತದೆ. ಈ ಅನುಭವನ ಯಾವ ರೀತಿ ಹೇಳ್ತೀರಿ ತಾವು? ನನಗೆ
ಈ ಜನಸಂಪರ್ಕದಲ್ಲಿ ಟೂರಿಸ್ಟ್ ಗೈಡ್ ಆಗಿ ನನಗೆ ಫಸ್ಟ್ ನನಗೆ ತುಂಬ ಹತ್ತಿರ ಆದವರು ಎ ಎಸ್ ಮೂರ್ತಿ. ಅವರು ಕಲಾವಿದರು ಮತ್ತು ಆಕಾಶವಾಣಿ ಕಲಾವಿದರಾಗಿದ್ದರು. ಅವರು ಅವರಿಂದ ನನಗೆ ತುಂಬ ಜನದ ಪರಿಚಯ ಆಯಿತು. ನನಗೆ ಅದರಲ್ಲಿ ತುಂಬ ಪ್ರಮುಖವಾದವರು ವೈ ಎನ್ ಕೆ. ವೈ ಎನ್ ಕೆ ಮನೆಗೆ ನಾವು ರೆಗ್ಯುಲರ್ ಹೋಗೋದು, ಕೂತ್ಕೊಳ್ಳೋದು ಹೋಗಿತ್ತು. ಹಾಗಾಗಿ ಅವ್ರೇನು ಮಾಡಿದ್ರು, ಶುರು ಮಾಡಿದಾಗ ಒಂದು ಹೈವದನದು ಗಿರೀಶ್ ಕಾರ್ನಾಡರ ನಾಟಕದ ಒಂದು ಕಾಂಟ್ರವರ್ಸಿ ಒಂದು ಶುರು ಆಯಿತು. ಅದಕ್ಕೆ ನಾನು ನನ್ನ ಪೂರ್ತಿ ಹೆಸರು ಸುಂದರೇಶ್ವರ ಅಂತ ನಾನು ಅದನ್ನು ಮಾಡಿದಾಗ ಅವರಂದ್ರು ಬೇಡ ಬೇಡ, ನಿನ್ನ ಇನ್ಶೀಲ್ ಹಾಕೊಂಡು ಒಂದು ಪೆನ್ ನೇಮ್ ಇಟ್ಕೋ, ಗೌರಿಸುಂದರ್ ಅಂತ ಮಾಡಿ ಅದಕ್ಕೊಂದು ಉತ್ತರ ಕೊಡು ಅಂತ. ಅಲ್ಲಿಂದ ನಂದು ಶುರು ಆಯಿತು. ಫಸ್ಟ್ ಕನ್ನಡಪ್ರಭದಿಂದ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ತುಂಬ ಬರೆದೆ. ಈ ಆಚೆ ನಾನು ಎಲ್ಲ ಕಡೆ ಹೋದಾಗ, ಅಂದರೆ ಬೇರೆ ಊರುಗಳಿಗೆ ಹೋದಾಗ, ನಂದು ಮೂರು ಜಾಗ ಹೆಡ್ ಕ್ವಾರ್ಟರ್ಸ್ ಬಂದಿತ್ತು. ಒಂದು ಬೆಂಗಳೂರಿಂದ ಬಿಟ್ಟರೆ ಮೈಸೂರು, ಲಲಿತ್ ಮಹಲ್ ಹಾಸನ್ ಮೋಟೆಲ್, ಹಿಂಗಾಗೋದು. ರಾತ್ರಿ ಒಂದು 8-8:30 ಆಗಿಬಿಟ್ರೆ ಈ ನಮ್ಮ ಗೆಸ್ಟ್ಗಳೆಲ್ಲ ಅವರು ರೂಮ್ಗೆ ಹೋಗ್ಬಿಟ್ರೆ ನನಗೆ ಮಾಡೋಕ್ಕೆ ಕೆಲಸ ಇರ್ತಿರಲಿಲ್ಲ, ನಾನು ಒಬ್ಬನೇ ಆಗ್ಬಿಡವೆ. ಅದಕ್ಕೆ ನಾನೇನು ಮಾಡ್ತಿದ್ದೆ, ಆಗಿನ ಕನ್ನಡ ಪತ್ರಿಕೆಯ ಸಂಪಾದಕರು ರಾಮಕೃಷ್ಣ ಮೂರ್ತಿಗಳು ನಾನು ತುಂಬ ಎಂಕರೇಜ್ ಮಾಡಿ ನನಗೊಂದಿಷ್ಟು ಪುಸ್ತಕಗಳು ಕೊಡೋರು. ಆ ಪುಸ್ತಕಗಳನ್ನು ಕೂತ್ಕೊಂಡು ಆ ಹೋಟೆಲ್ ನಾನು ಅಲ್ಲಿರ್ತಿದ್ದೆ, ಅಲ್ಲಿ ಕೂತ್ಕೊಂಡು ರಿವ್ಯೂಗಳು ಬರೆದು ಅಲ್ಲಿಂದ ಪೋಸ್ಟ್ ಮಾಡ್ತಿದ್ದೆ ನಾನು. ಹಾಗಾಗಿ ಬಹಳಷ್ಟು ಪ್ರಸಿದ್ಧರದು, ಭೈರಪ್ಪನವ್ರದ್ದು, ಅನಂತ ಮೂರ್ತಿದು, ವೈಕುಂಠರಾಜದು, ಈಗ ಬಹಳಷ್ಟು ಜನದ ಪುಸ್ತಕಗಳನ್ನು ಇನ್ಕ್ಲೂಡಿಂಗ್ ಭೂಮಿಗೀತಾ ಅಡಿಗರದು ರಿವ್ಯೂಗಳು ಮಾಡಿ ಅದು ಶುರುವೇ ಮಾಡಿಕೊಂಡೆ. ಆಮೇಲೆ ಶಾರ್ಟ್ ಸ್ಟೋರೀಸು, ಎಕ್ಸ್ಪೀರಿಯನ್ಸ್ಗಳು ಹಿಂಗಾಯ್ತು. ಅಂದರೆ ನೀವು ಸಮಯನ ಪೋಲ್ ಮಾಡಲೇ ಇಲ್ಲ, ನೀವು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀರಿ ಸಮಯನ. ಇನ್ನು ಈ ಪತ್ರಿಕಾ ಛಾಯಾಗ್ರಾಹಕರಾಗಿದ್ದು ಅದರ ಅನುಭವ, ವಿಶೇಷವಾಗಿ ಅದರಲ್ಲಿ ನೀವು ಮೈಸೂರು ಅರಮನೆ ಚಿತ್ರ ಆಗಲಿ, ರಾಜ ರವಿವರ್ಮನ ಎಲ್ಲ ಚಿತ್ರಗಳನ್ನು ಸೆರೆ ಹಿಡಿದಿರುವಂತಹ ಒಂದು ಅನುಭವ ತುಂಬ ಸೊಗಸಾಗಿರುತ್ತೆ ಅನ್ಸುತ್ತೆ. ಅದು ಪುಟ್ಟವನಾಗಿದ್ದ ನಮ್ಮ ತಂದೆ ಫೋಟೋ ತೆಗಿತಾ ಇದ್ದೀನಿ ನಾನು ನೋಡಿದ್ದೆ. ನಮ್ಮ ತಂದೆಯವರು ಬಾಕ್ಸ್ ಕ್ಯಾಮ್ರಾ ಇತ್ತು ಆ ಕಾಲಕ್ಕೆ. ನಾನು ಕರ್ಕೊಂಡು ಹೋಗೋರು ಎಲ್ಲರೂ ಫಂಕ್ಷನ್ಗಳಾದರೂ ನಾನು ಜೊತೆಲಿ ಹೋಗ್ತಿದ್ದೆ. ನಮ್ಮದು ದೊಡ್ಡ ಫ್ಯಾಮಿಲಿ, ಅದನ್ನು ನಮ್ಮ ತಂದೆಗೆ ನಾನು ತುಂಬ ಪ್ರೀತಿಯ ಮಗ. ಸೊ ಎಲ್ಲೋದರೂ ನಾನು ಕರ್ಕೊಂಡು ಹೋಗೋದು, ಮಾಡೋದು, ಎಕ್ಸಿಬಿಷನ್ಸು, ಫಂಕ್ಷನ್ಸು ಇಲ್ಲೆಲ್ಲ ಅವ್ರ ಫೋಟೋ ತೆಗಿತಿದ್ದೇ ನನಗೆ ಬಹಳ ಸ್ಫೂರ್ತಿ ಆಗ್ತಿತ್ತು. ಅರಮನೆಯದು ತುಂಬ ತೆಗೆಯವರು ನಮ್ಮ ತಂದೆ, ಅರಮನೆಗೆ ಛಾಯಾಚಿತ್ರಗ್ರಾಹಕರಾಗಿದ್ದರು ನಮ್ಮ ತಂದೆ. ಹಾಗಾಗಿ ಮೈಸೂರು ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ರಾಜೇಂದ್ರ ಪ್ರಸಾದ್ ಆಗಲಿ, ನೆಹರು ಅವರಾಗಲಿ, ಅಥವಾ ಆಗ ಚಿಕ್ಕ ಹುಡುಗಿ ಆಗಿದ್ದ ಪ್ರಿಯದರ್ಶಿನಿ, ಇಂದಿರಾ ಗಾಂಧಿ ಅವರಾಗಲಿ, ಅದು ಪಂತು, ಇವ್ರು ಬಂದಿರೋದೆಲ್ಲ ಫೋಟೋಗಳು ತೆಗಿತಿದ್ರು ನಮ್ಮ ತಂದೆ. ಅವರು ಚಿಕ್ಕವರಾಗಿ ತೆಗೆದಿದ್ದು ಫೋಟೋ ಯಾವುದು ಅಂದರೆ ಜಯಚಾಮರಾಜ ಒಡೆಯರದು ವರಪೂಜೆ, ಧಾರೆ, ಆಮೇಲೆ ಅವ್ರದ್ದು ರಿಸೆಪ್ಷನ್ಗಳು, ಆಮೇಲೆ ಮೈಸೂರಿಗೆ ಜನ ಬರ್ತಿದ್ದು, ಈ ಥರದ್ದೆಲ್ಲ ತೆಗೆದು ಇವತ್ತಿಗೆ ನನ್ನ ಕಲೆಕ್ಷನ್ನಲ್ಲಿ ಬಹುಶಃ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಒಂದು 15,000 ನೆಗೆಟಿವ್ಸ್ ಇದೆ ಸರ್ ನನ್ನ, ಅಷ್ಟು ನಾನು ಇಟ್ಕೊಂಡಿದ್ದೆ. ನನಗೆ ಫೋಟೋಗ್ರಾಫಿ ಪಾರ್ಟ್ ಆಫ್ ಲೈಫ್ ಆಗೋಯ್ತು. ಹಾಗೆ ಮಾಡ್ಕೊಂಡು ಬರೀತಿದ್ದೆ. ಆಮೇಲೆ ರಿವ್ಯೂಗಳು ಬರೆಯುವಾಗ ಅಥವಾ ಈ ಕತೆಗಳು ಬರೆಯುವಾಗ ಯಾವ್ದಾದ್ರು ಒಂದು ಸೂಟಬಲ್ ಫೋಟೋ ಒಂದು ಪೇಪರ್ ಕಳಿಸವೆ, ಪಬ್ಲಿಷ್ ಆಗ್ಬಿಡೋದು, ಖುಷಿ ಆಗೋದು ನಮ್ಗೆ, ನನ್ನ ಫೋಟೋ ಬಂದ್ಬಿಡ್ತಲ್ಲ. ಹಂಗಾಗಿ ಛಾಯಾಚಿತ್ರ ವೃತ್ತಿ ತಗೊಂಡು ನಾನು ಕರ್ನಾಟಕ ಸರ್ಕಾರದ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ನ ಅಕ್ರೆಡಿಟೆಡ್ ಫೋಟೋಗ್ರಾಫರು ಆಗಿದ್ದೆ ಸರ್ ನಾನು. ಅಂದರೆ ಪತ್ರಕರ್ತರಾಗೋದ್ರ ಜೊತೆಗೆ ಬರವಣಿಗೆ ಜೊತೆಗೆ ನಿಮ್ಮ ಕೈಚಳಕ ಕ್ಲಿಕ್ ಮಾಡೋದ್ರ ಮೂಲಕ ಕೂಡ ಆಗ್ತಾ ಇತ್ತು ಅನ್ನೋದು. ಇನ್ನು ಈ ಚಲನಚಿತ್ರ ಕಥೆಗಾರರಾಗಿ ಅದ್ರ ಕಡೆ ಕೂಡ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ನಾನು ಕಥೆನ ಬರೆಯೋದು ಅದ್ರ ಬಗ್ಗೆ ಹೇಗೆ ಒಲವು ಬಂತು? ನಾನು ತುಂಬಾ ಹೇಳ್ಬೇಕು, ಫಸ್ಟ್ ನಾನು ಸಿನಿಮಾಗೆ ಏನು ಕತೆ ಬರೀಲಿಲ್ಲ. ಪ್ರತಿಯೊಂದು ಯಾವ್ಯಾವ ಊರಿಗೆ ಹೋದ್ರೆ ಏನೇನೋ ಜನಸಂಪರ್ಕಗಳು ಬರ್ತಿತ್ತು, ಅಲ್ಲಿ ನಡೀತಿದ್ದ ಘಟನೆಗಳು ನನ್ನ ಜೀವನ ಪೂರ್ತಿ ಘಟನೆಗಳಿಂದಾನೇ ತುಂಬಿರೋದು. ಹಾಗಾಗಿ ನನಗೇನಾದ್ರು ಪ್ರತಿಯೊಂದು ರೋಚಕವಾಗಿ ಕಾಣ್ತಿತ್ತು. ಕತೆಗಳು ಬರೀತಿದ್ದೆ, ಸುಮಾರೊಂದು 40-45 ಕತೆ ಬರೀತೆ. ಮಯೂರಲ್ಲಿ ಬರೀತಿದ್ದೆ, ಸುಧಾದಲ್ಲಿ ಬರೀತಿದ್ದೆ, ಬಹಳಷ್ಟು ಪತ್ರಿಕೆಗಳಲ್ಲಿ ನನ್ನ ಕತೆಗಳು ಬರ್ತಿತ್ತು. ಆಮೇಲೆ ಕ್ರಮೇಣ ಅದನ್ನು ವೃದ್ಧಿಸ್ಕೊಂಡು ಏನು ಮಾಡಿದೆ, ಒಂದು ಸಿನಿಮಾದು ಮಾಡೋ ಒಂದು ಉದ್ದೇಶ ಬಂತು. ಸಿನಿಮಾ ಮಾಡೋಕ್ಕೆ ಮುಂಚೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಬೇಕಲ್ಲ ಅಂತ ಹೇಳ್ಕೊಂಡಿದ್ದಾಗ, ನಾನು ಮೈಸೂರಿನಲ್ಲಿ ನಮ್ಮ ಟೂರಿಸ್ಟ್ ಆಫೀಸಲ್ಲಿದ್ದಾಗ ಒಂದು ಪ್ಲೇ ಮತ್ತು ಕಾರ್ ಬಂದು ನಿಂತ್ಕೊಂತ ನಮ್ಮ ಆಫೀಸ್ ಮುಂದೆ ಕೆಳಗಡೆ, ಕೈಯಿಂದ ಡೋರಿಂದ ಆಚೆ ಬಿಟ್ಟು ಕರೆದ್ರು ನನ್ನ. ಕೆಳಗೋ ನೋಡಿದೆ, ನನಗೆ ಮೈಕೈ ಎಲ್ಲ ನಡ್ಕೊ ಬಂದ್ಬಿಡ್ತು. ಯಾಕೆ ಅಂದರೆ ಕರೆದ ದೇವಾನಂದ್, ದೇವಾನಂದ್ ಜೊತೆಲಿ ವಿಜಯಾನಂದ್ ಇದ್ರು, ವಿಜಯಾನಂದ್ ಜೊತೇಲಿ ನಮ್ಮ ಮಾಂಡ್ರೆ ಇದ್ರು, ಮಾಂಡ್ರೆ ಪಿಕ್ಚರ್ಸ್ ಅಂತೇಳಿ ಮಾಂಡ್ರೆ ಇದ್ರು, ಇನ್ನೊಬ್ರು ಯಶ್ ಜೋಹರ್ ಅಂತ, ಇವರಿಷ್ಟು ಜನ ಇದ್ರು. ಅವ್ರು ಬಂದಿದ್ದು ಯಾಕಪ್ಪ ಅಂದರೆ ಆರ್ ಕೆ ನಾರಾಯಣ್ ಮನೆ ಕೇಳಕ್ಕೆ ಬಂದಿದ್ರು ಅವರು. ಆರ್ ಕೆ ನಾರಾಯಣ್ ಅವ್ರದ್ದು ಗೈಡ್ ಅವರು ಮಾಡಬೇಕಾಗಿತ್ತು. ಅದನ್ನು ಕೇಳೋಕ್ಕೆ ಅವ್ರ ಕಾರಲ್ಲಿ ಕೂತ್ಕೊಂಡು ನಾನು ಆರ್ ಕೆ ನಾರಾಯಣ್ನ ಮನೆ ತೋರಿಸ್ದೆ. ಯಾಕೆಂದರೆ ನಾನು ಆರ್ ಕೆ ನಾರಾಯಣ್ಣು ನಮ್ಮ ತಂದೆ ಮತ್ತು ಗೋಪಾಲಸ್ವಾಮಿಗಳು, ಆಕಾಶವಾಣಿಯ ಗೋಪಾಲಸ್ವಾಮಿಗಳು ಯಾರು ಮಾಡಿದ್ರು, ಮತ್ತು ಆರ್ ಕೆ ನಾರಾಯಣ್ಣು ಹಾಗೂ ನಮ್ಮ ತಂದೆ ಟೂರಿಸ್ಟ್, ಈ ಮೂರು ಜನ ತ್ರಿಮೂರ್ತಿಗಳು ಸ್ನೇಹಿತರವರು. ಹಾಗಾಗಿ ಆರ್ ಕೆ ನಾರಾಯಣ ಮನೆ ಕರ್ಕೊಂಡು ಹೋದ ಮೇಲೆ
ದೇವಾನಂದ ಜೊತೆ ಏನು ಮಾಡಿದೆ, ನಾನು ಇನ್ನೂ ಓದ್ತಿದ್ದೆ ಆಗ, ನಾನು ಹೇಳದೆ ಕೇಳದೆ ದೇವಾನಂದ ಅವ್ರ ಜೊತೆ ನಾನು ಹೊಟ್ಟೋದೆ. ನಾನು ಹೋಗಿ ರಾಜಸ್ಥಾನಲ್ಲಿ ಗೈಡು ಶೂಟಿಂಗ್ ಮಾಡುವಾಗ ಅವ್ರ ಜೊತೆಲೆಲ್ಲ ಇದ್ದು ಮಾಡಿ ತಿರ್ಗಾ ವಾಪಸ್ ಬಂದೆ. ಬಂದ ಮೇಲೆ ನಮ್ಮ ತೂಗುದೀಪ ಮಾಡ್ತಿದ್ರು, ಕೆ ಎಸ್ ಎಲ್ ಸ್ವಾಮಿ ರವಿ ಅವರ ಮೊದಲ ಪಿಕ್ಚರ್ ಅದು. ಸೊ ಅವ್ರ ಜೊತೆ ನಾನು ಸ್ವಲ್ಪ ದಿವಸ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಹಾಗಾಗಿ ಈ ಪ್ರತಿಯೊಂದನ್ನು ನೋಟ್ಸ್ ಮಾಡ್ಕೊಳ್ಳೋದು ಒಂದು ಅಭ್ಯಾಸ ಆಗೋಯ್ತು ನನಗೆ. ಒಂದೊಂದು ಇನ್ಸಿಡೆಂಟ್ ನೋಟ್ ಮಾಡ್ಕೊಳ್ಳೋದು, ಒಂದು ಇಂಟಿಮೇಟ್ ಸೀನ್ ಇದ್ರೆ ನೋಟ್ ಮಾಡ್ಕೊಳ್ಳೋದು. ಹೀಗಾಗಿ ಆಮೇಲೆ ಅದೇನೋ ಇವತ್ತಿಗೂ ನನಗೆ ಬಹುಶಃ ನನ್ನ ಪೂರ್ವದ ಫಲ ಇರ್ಬೋದು, ನಂಗೆ ಸ್ವಲ್ಪ ಮೆಮೊರಿ ಪವರ್ ಜಾಸ್ತಿ. ನಾನೇನಾದ್ರು ಒಂದ್ಸತಿ ನೋಡ್ಬಿಟ್ರೆ ಅಥವಾ ಒಂದ್ಸತಿ ಬರೆದ್ಬಿಟ್ರೆ ಅಂತ. ಹಾಗಾಗಿ ಬರಿತಾ ಬರಿತಾ ಬರಿತಿದ್ದಾಗ ನನಗೆ ಜಿ ವಿ ಅಯ್ಯರ್ ಪರಿಚಯ ಆಯಿತು. ವಯನ್ ಕೆ ಅವರಿಂದ ಜಿ ವಿ ಅಯ್ಯರ್ ಪರಿಚಯ ಆಯಿತು. ಅಷ್ಟೊತ್ತಿಗೆ ಒಂದು ಸೆಕ್ಷನ್ ಶೂಟಿಂಗ್ ಮಾಡಿದರು ಜಿ ವಿ ಅಯ್ಯರು, ಹಂಸಗೀತಾಗ ಬಾ ಅಂತ ಕರೆದ್ರು. ನಾನು ಚಿತ್ರದುರ್ಗಕ್ಕೆ ಹೋದೆ, ಹಂಸಗೀತಕ್ಕೆ ಹೋದೆ. ಅಲ್ಲಿ ನೋಡಿದೆ ಅಯ್ಯರ್ ಹತ್ರ ಸ್ಕ್ರಿಪ್ಟೇ ಇರಲಿಲ್ಲ. ಅವ್ರು ಯಾಕೆ ಸ್ಕ್ರಿಪ್ಟ್ ಇರಲಿಲ್ಲ ಅಂದರು, 8 ವರ್ಷ ಕಾಲ ಅವರು ಆ ಪಿಕ್ಚರ್ಗೆ ಸ್ಕ್ರಿಪ್ಟ್ ಮಾಡಿದರು. ಹಾಗಿಂದ ಈಚ ಡೈಲಾಗು ಸ್ಕ್ರೀನ್ ಪ್ಲೇ ಅವ್ರು ಪ್ರತಿಯೊಂದು ತಲೆಯಲ್ಲಿ ಇದ್ಬಿಟ್ಟಿತ್ತು ಅವ್ರಿಗೆ. ನಾನು ಕೇಳುವೆ, ಅಪ್ಪ ಇದೇನಿದು, ಏನಿಲ್ಲ ಅಂದರೆ ಇಲ್ಲಿಟ್ಕೊಂಡಿದ್ದೀನಲ್ಲ ಎಲ್ಲ ಅಂಥೇಳೋರು ಶೂಟಿಂಗ್ ಮಾಡೋರು. ಹಂಗಾಯಿತು, ಅದನ್ನು ಫಾಲೋ ಮಾಡ್ತಾ ಮಾಡ್ತಾ ಮಾಡ್ತಾನಾಯಿತು. ನನಗೆ ಅನ್ನಿಸ್ತು ನನಗೆಲ್ಲ ಜನಸಂಪರ್ಕ ಅಷ್ಟೊತ್ತಿಗೆ ಸಾಕಷ್ಟು ಆಗೋಯ್ತು, ವಯನ್ ಕೆ ಮನೆಯಿಂದ ಗಿರೀಶ್ ಕಾರ್ನಾಡು ಅನಂತ್ ನಾಗು ಎಲ್ಲ ಆಗಿಸ್ತು. ನಾನೇ ಯಾಕೊಂದು ಪಿಕ್ಚರ್ ಮಾಡಬಾರದು ಅಂತ ಅನ್ನಿಸ್ತು. ನಾನೇ ಬರೆದಿದ್ದು ಒಂದು ಕತೆ, ಸೈನ್ಸ್ ಆ್ಯಂಡ್ ಸೈಕಾಲಜಿಯ ಕಾನ್ಫ್ಲಿಕ್ಟ್ನ ತಗೊಂಡು ಸಂದರ್ಭ ಅಂತ ಹೇಳಿ ಬಂದ್ರೆ. ಆದ್ರೆ ನೀವು ಇಲ್ಲಿ ಹಂಸಗೀತೆಯಲ್ಲಿ ನೀವು ಸುಮ್ಮನೆ ಜೀವಯ್ಯರ ಜೊತೆ ಸಂಪರ್ಕ ಇರಲಿಲ್ಲ, ಅಲ್ಲಿ ನಟನೆ ಕೂಡ ಮಾಡಿಬಿಡ್ತಿರಲ್ಲ, ಅದರ ಅನುಭವ ಸ್ವಲ್ಪ ಹೇಳಿ. ಜೀವಯ್ಯರ ಸ್ವಭಾವ ಹೇಗೆ ಅಂದ್ರೆ, ಯಾರೂ ಇಲ್ಲ ಅಂದ್ರೆ ನೀನೇ ಅಂತ ಲೆಕ್ಕ ಅವ್ರದ್ದು. ಯಾರು ಒಬ್ರು ಬರಲಿಲ್ಲ ಅಂದ್ರೆ ಅದ್ ಯಾರಿದ್ದಾರೆ, ಅವ್ರು ಮೇಕಪ್ ಹಾಕೋರು. ನಾವು ಗುಡ್ಡದ ಮೇಲೆ ಬೆಟ್ಟದ ಮೇಲೆ ಇದ್ ಬಿಟ್ಟಿದ್ವಲ್ಲ ದುರ್ಗದಲ್ಲಿ, ಯಾರೋ ಬರ್ಲಿಲ್ಲ ಅಂದ್ರೆ ಅಲ್ಲಿನ ಕೋಕುಳ ಗೌರಿ ಮೇಕಪ್ ಹಾಕೊಳ್ಳೋ ಅಂತ. ನನಗೂ ನಡ್ಕ ಬರೋದು, ಯಾಕಂದ್ರೆ ನಮ್ಮ ಆಕ್ಟರ್ ಅಲ್ಲ, ಬೇಸಿಕಲಿ ನಾನು ಆಕ್ಟರ್ ಅಲ್ಲ, ನಂಗೆ ಆಕ್ಟಿಂಗು ಬರಲ್ಲ. ಬಟ್ ಇವ್ರ ಮಾತು ಕೇಳಬೇಕು, ಮಾ ವೈವಿಧ್ಯಮಯ ವ್ಯಕ್ತಿ ಅವರು. ಒಂದ್ಸತಿ ಒಂದು ಅಬ್ರ ಹಾಕಿದ್ರು ಬಂಡೆಗಳು ಅಲ್ಲಾಡಬೇಕು ಆ ಥರದ ವ್ಯಕ್ತಿ ಅವರು. ಹಾಗಾಗಿ ಸುಮಾರು ಒಂದು 10-12 ರೋಲ್ ಹಂಸಗೀತೆಯಲ್ಲಿ ಮಾಡೋ ಸ್ಥಿತಿ ಆಯ್ತು ನಂದು. ಅದು ಮಾಡಿದೆ. ಹಂಗಿಂದ ಇನ್ನೊಂದು 2-3 ಪಿಕ್ಚರ್ಲ್ಲಿ ಕಾಣಿಸ್ಕೊಂಡೆ ಅಷ್ಟೇ, ನಾನು ಆ್ಯಕ್ಟ್ ಮಾಡಲಿಲ್ಲ, ಕಾಣಿಸ್ಕೊಂಡೆ. ಪಿಕ್ಚರ್ ಮಾಡಬಹುದು ಅನ್ನೋ ಧೈರ್ಯ ಬಂತು, ಪಿಕ್ಚರ್ ಮಾಡಿದೆ. ಈಗ ನಾವು ನಿಮ್ಮ ಮೊದಲನೇ ಚಿತ್ರ ಸಂದರ್ಭದ ಬಗ್ಗೆ ಬರೋಣ. ಆಗಿನ ಸಂದರ್ಭಗಳನ್ನು ತಾವು ಹೇಳ್ತಾ ಇದ್ರೆ, ಆ ಚಲನಚಿತ್ರದ ವಿಶೇಷತೆ ಏನು? ಅದೇ ಆಗಲೇ ಹೇಳಿದಂಗೆ ಅದೊಂದು ಅಕ್ಕ ತಂಗಿರ ಕತೆ, ಸೈನ್ಸ್ ಮತ್ತು ಸೈಕಾಲಜಿದು. ನಮ್ಮದು ಒಂದು ದೊಡ್ಡ ಕುಟುಂಬ ಅಂತ ಆಗಲೇ ಹೇಳಿದೆ. ನಾವು 5 ಜನ ಅಣ್ಣ ತಮ್ಮಂದರು, 5 ಜನ ಅಕ್ಕ ತಂಗಿರು. ನಾವು 10 ಜನ ಒಟ್ಟು ನಾವಿರೋದು. ನಮ್ಮ ರಿಲೇಷನ್ಗಳಲ್ಲೇ ನಡೆದವ್ರು ಇಬ್ಬರ ಸಿಸ್ಟರ್ಸನ್ನ ಕತೆ ನನ್ನ ತಲೆಯಲ್ಲಿ ಇತ್ತದು. ಅದನ್ನು ಬರೆದು ಅದನ್ನು ಪಬ್ಲಿಷು ಆಗಿತ್ತು. ಅದು ತಲೆಗೆ ಬಂತು, ಸಿಂಪಲ್ ಆಗಿದೆ, ಮಾಡ್ಬೋದಾಗಿತ್ತು ಅಂತ. ಯಾಕೆ ಅಂದರೆ ಆವಾಗೇನಿತ್ತು ಅಂದರೆ ನ್ಯೂ ವೇವ್ ನಾವು ಇದಿತ್ತು ತುಂಬ ಪ್ರಚಲಿತವಾಗಿ. ನ್ಯೂ ವೇವು ಮಸಾಲೆಗಳು ಬರೋದು ಅಂಥದ್ದು ನಮಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿದೆ, ನಾನು ಅನಂತನಾಗ ಹೇಳಿ, ಅನಂತ ನಾವು ಹೆಚ್ಚು ಒಂದೇ ಇದರಲ್ಲಿದ್ದು, ರೂಮಲ್ಲೇ ಇದ್ದು, ಇದರಲ್ಲಿ ಮಿನಾನ್ವ ಸರ್ಕಲಲ್ಲಿ. ಅವನು ನಂಗೆ ಒಂದು ದಿವಸ, ಏ ನೀನೊಂದು ಗೋರಿ, ನೀನೊಂದು ಸಿನಿಮಾ ಮಾಡೋ ಅಂದೆ. ನಾನು ಅದೇ ದುಡ್ಡಿಲ್ಲ ಕಾಸಿಲ್ಲ, ಸಿನಿಮಾ ಹೆಂಗೆ ಮಾಡ್ತೀಯ ಅಂದರೆ ತಕ್ಷಣ ಎದ್ದುಬಿಟ್ಟು ಪರ್ಸ್ ತೆಗೆದುಬಿಟ್ಟು 250 ರೂಪಾಯಿ ಕೊಟ್ಬಿಟ್ಟು ತಗೊಂಡು. ಅವತ್ತು ಸಾಯಂಕಾಲ ಕಾರ್ನಾಡ್ ಬಂದರು, ನಾವು ಯೂಶ್ವಲಿ ಸೇರ್ತಿದ್ದು. ಗಿರೀಶ್ ಕಾರ್ನಾಡ್ ಬಂದಾಗ ಅನಂತ ಹೇಳ್ದೆ, ಗಿರೀಶ್ ಗೋರಿಗೆ ಸಿನಿಮಾ ಮಾಡೋಕೆ ಕೇಳಿದ್ದೀನಿ, ಅವನು ಮಾಡ್ತಾನೆ ಅಂತ. ಹೌದು, ನೀವು ಮಾಡೋಂಗೆ ನಾನು ಮಾಡ್ತೀನಿ ಅಂದರು ಗಿರೀಶ್ ಕಾರ್ನಾಡ್. ಹಂಗೆ ಶುರು ಆಯ್ತು ಅದು. ಒಂದು 15 ದಿವಸದಲ್ಲಿ ಅದು ಎಲ್ಲೇನೇನೋ ರೂಪ ತೊಗೊಂಡೋಗಿ, ಬಹುಶಃ ನಾನು ಇವತ್ತು ಅನ್ಕೋತೀನಿ ಕನ್ನಡದ ಮೊಟ್ಟ ಮೊದಲ ಮಲ್ಟಿಸ್ಟಾರ್ ಪಿಕ್ಚರ್ ಅಂತ ಅದನ್ನು ಹೇಳ್ಬೋದು. ಅನಂತ್ ನಾಗು, ವಿಷ್ಣುವರ್ಧನ್, ಗಿರೀಶ್ ಕಾರ್ನಾಡು, ಜಮಿನಿ ಗಣೇಶು, ಭಾರತಿ, ಕಲ್ಪನಾ, ಗೀತಪ್ರಿಯ, ಮಾನು, ಚಂದ್ರಶೇಖರ್, ಅಲ್ಲಿ ಯಾರು ಮಾಡಿಲ್ಲ ಅಂತ ಹೆಚ್ಚುಮ್ಮೆ ಎಲ್ಲರೂ ಮಾಡಿದ್ರು. ಆ ಪಿಕ್ಚರ್ನಲ್ಲಿ ಮ್ಯೂಸಿಕ್ ಮಾಡಬೇಕಾಯಿತು. ನಾನು ಕಂಬಾರರ ಕೈಲಿ 2 ಹಾಡು ಬರೆಸಿದ್ದೆ, ನಾನು 2 ಹಾಡು ಬರೆದಿದ್ದೆ ಅದಕ್ಕೆ. ಟೋಟ್ಲಿ ಅದಕ್ಕೊಂದು ಮ್ಯೂಸಿಕ್ ಆಗಬೇಕಾಯ್ತು. ಏನು ಮಾಡೋದು, ಮಡ್ರಾಸ್ಗೆ ಅದಕ್ಕೆ ಹೋದಾಗ ನನಗೆ ಎಸ್ ಪಿ ಸಿಕ್ಕಿದ್ರು ಒಂದು ಫಂಕ್ಷನಲ್ಲಿ. ಆಗ ಎಸ್ ಪಿ ಇಷ್ಟು ಪಾಪ್ಯುಲರ್ ಇರಲಿಲ್ಲ. ಕೇಳಿದೆ, ಸರ್ ನಾನು ಕನ್ನಡ ಒಂದು ಸಿನಿಮಾ ಮಾಡಿದ್ದೀನಿ, ಒಂದು ಮ್ಯೂಸಿಕ್ ಡೈರೆಕ್ಟ್ ಮಾಡಿಕೊಡಿ ಅಂತ. ಅಯ್ಯೋ, ನೀವು ನಮಗೊಂದು ಅವಕಾಶ ಕೊಟ್ಟರೆ ಸಾಕು ಅಂತೇಳಿ ಅವರು ಫಸ್ಟ್ ಪಿಕ್ಚರ್ ಸಂದರ್ಭ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದು. ಈ ಸಂದರ್ಭದ ವಿಶೇಷತೆ ಏನು ಅಂದರೆ, ಬಹಳಷ್ಟು ಮೊದಲುಗಳ ಸಿನಿಮಾ ಅದು. ಇಷ್ಟೊಂದು ಸ್ಟಾರ್ನ ಹಾಕೊಂಡು ಮಾಡಿರೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದು. ಆಮೇಲೆ ನಾನು ಆಗ ಹೆಸರಾಗಿದ್ದು ಲೋ ಬಡ್ಜೆಟ್ಗೆ, ನೀವು ನಂಬಕ್ಕೆ ಸಾಧ್ಯ ಇಲ್ಲ. 1,05,000 ರೂಪಾಯಿನಲ್ಲಿ ಆ ಪಿಕ್ಚರ್ ಮಾಡಿದ್ದೆ ನಾನು. ಮೌಲ್ಯ ಆಯ್ತು, ಎಲ್ಲ ಸ್ನೇಹಿತರೆ ಆಗಿದ್ರಿಂದ ನಾನು ಕವರ್ ಲಾಕ್ ಕೊಟ್ಟಿದ್ದನ್ನ ಸುಮ್ಮನೆ ತಗೊಂಡು ಜೋಬಲ್ಲಿ ಇಟ್ಕೊಂಡೆ ಹೊರತು ನೀ ಎಷ್ಟು ಕೊಟ್ಟೆ ಯಾಕೆ ಏನು ಅಂತ ಯಾರು ಕೇಳಲಿಲ್ಲ ನನ್ನ. ಅದು ತುಂಬಾ ಏನು ಅದ್ಭುತವಾಗಿ ಹೋಗ್ಲಿ, 4 ವಾರ ಹೋಯ್ತು ಅಷ್ಟೇ. ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ 4 ವಾರ ಹೋಯ್ತು.
ಅದಾದ ಮೇಲೆ ಆ ಪಿಜ್ ನನಗೆ ಸಬ್ಸಿಡಿ ಬರುವಷ್ಟೊತ್ತಿಗೆ ಅದು ಸಬ್ಸಿಡಿ ರೇಟು ಜಾಸ್ತಿ, 100,000 ಕೊಟ್ಟರು, ಅದಕ್ಕೆ ಮುಂಚೆ ಕಮ್ಮಿ ಕೊಡ್ತಿದ್ರು, ಅದಕ್ಕೆ 100,000 ಸಿಕ್ತು. ಕೆಲವು ಏರಿಯಾಗೆ ರೈಟ್ಸ್ ಅನ್ನು ಮಾಡಿದೆ. ಅದು ಮಾಡಿದ ಮೇಲೆ ತಿರ್ಗಾ ಅದು ನವೇ ಶುರು ಆಯ್ತು, ಸಿನಿಮಾಗಳು ಮಾಡಬೇಕು ಬಂದ್ಬಿಡುತ್ತಲ್ಲ. ಅದೊಂದು ಫಿಲ್ಮ್ ಫೆಸ್ಟಿವಲ್, ಜರ್ಮನ್ ಫಿಲ್ಮ್ ಫೆಸ್ಟಿವಲ್, ನಂದು ನಮ್ಮ ಫೆಸ್ಟಿವಲ್ ನಾನು ಕಳಿಸ್ಬೇಕಾಗಿತ್ತು ಅದನ್ನ ಅವರಿಗೆ. ಈ ಇದರಲ್ಲಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸಿಸ್ನಲ್ಲಿ ನನ್ನ ಡಬ್ಬ ಎಲ್ಲ ಮಿಸ್ ಆಗೋಯ್ತು, ಅದು ಅಷ್ಟೊತ್ತಿಗೆ ಡ್ಯೂ ಡೇಟ್ ಆಗೋಗಿತ್ತು, ಅದನ್ನು ನಾನು ಕಳ್ಸೋಕ್ಕಾಗಲಿಲ್ಲ, ಆ ವರ್ಷದ ಪ್ರಾಬ್ಲಮ್. ಬಟ್ ಅಲ್ಲೇ ಕೌಂಟ್ರ್ ಏನಿತ್ತು ಅಂದರೆ, ಅಶೋಕ ಹೋಟೆಲಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ಇಲ್ಲಿ ಫಿಲಮ್ ಫೆಸ್ಟಿವಲ್ ಆದಾಗ, ಅಲ್ಲಿ ಈ ಪಿಕ್ಚರ್ ಬಂದು ತೋರಿಸ್ದೆ ನಾನು. ಸಂದರ್ಭ ಇದು ತೋರಿಸಿದ ತಕ್ಷಣ ನಾನು ಯಾವುದೊಂದು ಜರ್ಮನ್ ಕೊಲಾಬರೇಷನ್ ಅವ್ರು ತೊಗೊಂಡೋಗಿ ಅದನ್ನು ಅದನ್ನು ನೋಡಿ ಇಟ್ಸ್ ಅ ಬ್ಯೂಟಿಫುಲ್ ಫಿಲಮ್ ಅಂಥೇಳಿ ನಮಗೊಂದು ಸರ್ಟಿಫಿಕೇಟ್ ಕಳಿಸಿದ್ರು ಅಲ್ಲಿಂದ. ಯಾಕಂದ್ರೆ ಅಲ್ಲಿ ಫೆಸ್ಟಿವಲ್ ಆಗೋಗಿತ್ತು, ಇಲ್ಲದೇ ಇದ್ರೆ ಬಹುಶಃ ನಾನು ಹೋಗಬೇಕಾಗಿತ್ತು ಏನೋ ಆವತ್ತಿಗೆ, ಫೆಸ್ಟಿವಲ್ ಆಗೋಗಿತ್ತು. ಬಟ್ ಇನ್ ಸ್ಪೈಟ್ ಆಫ್ ದಟ್ ಅವರು ನನಗೆ ಒಂದು ಬ್ಯೂಟಿಫುಲ್ ಒಂದು ಸರ್ಟಿಫಿಕೇಟ್ ಮಾಡಿ ನೋಡಿದ್ರಿ ಅಂತ ಕಣೆ ತಮ್ಮನೆ ತೋರಿಸಿದ್ರು ತಮಗೆ, ಒಂದು ಅದ್ಭುತವಾದ ಒಂದು ಸರ್ಟಿಫಿಕೇಟ್ ಕೊಟ್ಟು ಇಟ್ಸ್ ಎ ಬ್ಯೂಟಿಫುಲ್ ಫಿಲಮ್ ಅಂತೇಳಿ ಮಾಡಿಕೊಟ್ಟರು. ಸೊ ಪ್ರಶಸ್ತಿ ಅದಕ್ಕಿಂತ ಜನನ್ನ ಉಪಯೋಗಿಸ್ಕೊಳ್ಳೋದು, ಜನದ ಜೊತೆ ಸಂಪರ್ಕ ಬೆಳೆಸ್ಕೊಳ್ಳೋದು, ಇದೇ ನನ್ನ ಹವ್ಯಾಸ ಆಗೋಗಿದೆ, ಆವಾಗಿಂದ ಮಾಡ್ಕೊಂಡು ಬರ್ತಿದ್ದೀನಿ. ಈ ಸಂದರ್ಭದ ನಂತರ ಈ ಚಿತ್ರಕೂಟ ಚಲನಚಿತ್ರ ಮಾಡ್ತಾರೆ, ಈ ಒಂದು ರೀತಿ ನೀವು ಚಿತ್ರದವ್ರ ಜೊತೆ ಎಲ್ಲ ಕೂಟದಲ್ಲಿ ಜೊತೆಲೇ ಇದ್ದವಂತವ್ರು, ಈ ಚಿತ್ರಕೂಟದ ವಿಶೇಷತೆ ಏನು? ಚಿತ್ರಕೂಟ ಪ್ರಭಾಕರ್ ಶಾಸ್ತ್ರಿಗಳು ನಮ್ಗೆ ತುಂಬಾ ಹತ್ತಿರವಾಗಿದ್ದವರು, ಸದಾ ಹೋಗವೇ ಮಾತಾಡವೇ. ಅವರು ಮಹಾಭಾರತನಾಗಲಿ ರಾಮಾಯಣನಾಗಲಿ ಸುಮ್ಮನೆ ಪಲಕವರು, ಅವರು ಬಾಯಲ್ಲಿ ಸುಮ್ಮನೆ ಬರೋದು, ಹಂಗೆ ಬರೋದು, ಬರೆಯವಣಿಗೆ ಆಗಲಿ ಅಥವಾ ಮಾತಾಡೋವಾಗಲಿ ಹಂಗೆ. ಅವು ನನಗೆ ಹೇಳಿದ್ರು, ಹೊಸತನ ಮಾಡ್ರಯ್ಯ, ತಿರುಗಾ ಅದೇ ಮಹಾಭಾರತ ಅದೇ ಮಾಡ, ಎಷ್ಟು ಮಾಡಿದ್ರು ಮುಗಿಯಿಲ್ಲ ಅದು ನಿಜ, ಬಟ್ ಅದಕ್ಕೊಂದು ಹೊಸ ಡೈಮೆನ್ಷನ್ ಕೊಡಿ ಏನಾದ್ರೂ, ನೀನೊಂದು ಪಿಕ್ಚರ್ ಮಾಡೋಗೋರಿ ಅದನ್ನಾದರೂ. ನಾವು ಮಾತಾಡ್ತಿದ್ದು ರಾಜ ಇವ್ರು ಮೈಸೂರನ್ನ ಸ್ವಾಮಿ ಬಂದರು ಅಲ್ಲಿಗೆ ಅವತ್ತು, ಅದೇನೋ ಫಂಕ್ಷನ್ ಏನೋ ಕರೆಯಾಗಿ ಬಂದರು ಶಾಸ್ತ್ರಿಗಳನ್ನ. ತಕ್ಷಣ ಶಾಸ್ತ್ರಿಗಳು, ಏ ಆನಂದ ಸ್ವಾಮಿ ಒಂದು ಗೌರಿ ಒಂದು ಸಿನಿಮಾ ಮಾಡ್ತಾರೆ, ನೀನು ಮ್ಯೂಸಿಕ್ ಮಾಡೋ ಅಂದ್ಬಿಟ್ರು. ಅನ್ಎಕ್ಸ್ಪೆಕ್ಟೆಡ್, ಏನೂ ಡಿಸೈಡೇ ಆಗಿಲ್ಲ, ಫಿಕ್ಸ್ ಆಯಿತು. ಅದಾದಮೇಲೆ ಆನಂದ ಸ್ವಾಮಿ ಅವ್ರದ್ದು ನಂದಾಯಿತು. ಕಲ್ಯಾಣ್ ಕುಮಾರು ನಾವೆಲ್ಲ ತುಂಬ ಕ್ಲೋಸ್ ಆಗಿದ್ದು, ಉದಯ ಕುಮಾರ್ ಕಲ್ಯಾಣ್ ಕುಮಾರ್. ಸೊ ಇದನ್ನೇನು ಮಾಡಿದೆ ರಾಮಾಯಣನ ಏನು ಮಾಡಿದೆ, ಅದನ್ನು ಸ್ವಲ್ಪ ಮಾಡ್ರನ್ ಆಗಿ ಮಾಡಿದೆ ಅದನ್ನು ಅಷ್ಟೇ. ಅವನ ರಾಮಣ್ಣ ಅಂತ ಕಲ್ಯಾಣ್ ಕುಮಾರ್ ಅದ, ಜಾನಕಿ ಅಂತ ಭಾರತೀಯರು, ಹನುಮಂತ ಅಂಥೇಳಿ ಉದಯ ಕುಮಾರ್ ಆದರು. ಇದು ಎಲ್ಲ ಪಡಿ ಅದು ಏನು ಮಾಡಿದೆ ಅಂದರೆ ಚಿತ್ರದೊಳಗೆ ಚಿತ್ರ ಆದಷ್ಟೇ, ಚಿತ್ರದೊಳಗೆ ಶೂಟಿಂಗ್ ನಡೀತಿರುತ್ತೆ. ಶೂಟಿಂಗ್ ಮಾಡುವಾಗ ಒಂದು ಹುಡುಗಿ ಸರಿ ಆ ಡೈಲಾಗ್ ಹೇಳಲ್ಲ, ಆ ಹಳ್ಳಿ ಹುಡುಗಿ ಹೋಗಿ ನೋಡ್ತಾಳೆ ಅದನ್ನು, ಆ ಡೈಲಾಗ್ ಇದೇನು ಮಹಾ ಕಷ್ಟ ನಾನೇ ಹೇಳ್ತೀನಿ ಅಂತ ಹೇಳಿಬಿಡ್ತಾಳೆ. ಅವಳು ಹೇಳಿದ ಮೇಲೆ ಆ ಡೈರೆಕ್ಟರ್ ಅವ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಡೈರೆಕ್ಟರ್ ಪ್ರಭಾಕರ್ ಶಾಸ್ತ್ರಿನೇ ಮಾಡಿದ್ರು ರೋಲು, ಅದು ಇದು ಆ ರೋಲ್ ರೆಪ್ರೆಸೆಂಟ್ಸ್ ರಾವಣ. ಸೊ ಅವ್ರ ಸೀತೆ ಈ ಜಾನಕಿನ ಕರ್ಕೊಂಡು ಹೋಗ್ತಾರೆ, ಆಕೆ ದೊಡ್ಡ ನಟಿಯಾಗಿ ತುಂಬ ದೊಡ್ಡಾಗಿ ಆಗುತ್ತೆ. ಈ ಚಿತ್ರಕೂಟನ ನಾನು ಕಂಪ್ಲೀಟ್ ರಾಮಾಯಣದ ಮೇಲೆ ಬೇಸ್ ಮಾಡಿದೆ, ಇನ್ಕ್ಲೂಡಿಂಗ್ ಅದ್ರ ಟೈಟಲ್ ಸಾಂಗ್ ಪ್ರಭಾಕರ್ ಶಾಸ್ತ್ರಿಗಳೇ ಬರೆದ್ರು. ಅದು ಆಗಾಗ ಬರ್ತಾನೆ ಇರುತ್ತೆ ರೇಡಿಯೋಗಳಲ್ಲಿ, ಟಿವಿಗಳೇ ಬರುತ್ತೆ. ಹಾಗೆಲ್ಲ ಕ್ಯಾಸೆಟ್ ಇರಲಿಲ್ಲ, ಸಿಡಿ ಇರಲಿಲ್ಲ, ಡಿಸ್ಕ್ ಅಂತ ಇರ್ತಿತ್ತು. ಆ ಡಿಸ್ಕ್ ಬಿಡುಗಡೆ ಸಮಾರಂಭನ ನೆನಪಿಸ್ಕೊಳ್ಳಿ. ಅಲ್ಲಿ ವಾಲಿ ಸುಗ್ರೀವರನ್ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೊಂದು ಪ್ಲ್ಯಾನ್ ಅಂತು. ಅದಕ್ಕೆ ಏನೇ ಅಂದರೂ ಅವರು ವಾನರರಾಗಿದ್ದರಿಂದ ಅವ್ರದ್ದೊಂದಿಷ್ಟು ಚೇಷ್ಟೆ ತೋರಿಸ್ಬೇಕಾಗಿತ್ತು ನಾನು. ಅದಕ್ಕೆ ಮಾಡ್ರನ್ ಮಾಡೋದನ್ನು ಏನು ಮಾಡಿದೆ ನಾನು, ಬಾಲಕೃಷ್ಣನ್ನ, ನಮ್ಮ ನಟ ಬಾಲಕೃಷ್ಣ ಎಸ್ ಮೂರ್ತಿ ಅವ್ರನ್ನ ಒಂದು ಕುಡುಕರ ಥರ ಮಾಡಿ, ಅದನ್ನು ಅವ್ರಿಗೆ ಮೈ ಮೇಲೆ ಏನೋ ಬ್ಯಾಲೆನ್ಸೇ ಇರಲ್ಲ ಆ ಥರದನ್ನು ಇಟ್ಕೊಂಡು ನಾನು ಅದನ್ನು ಒಂದು ಶೂಟ್ ಮಾಡಿದೆ. ಶೂಟ್ ಮಾಡಿದಾಗ ಈ ವಾಲಿ ಸುಗ್ರೀವ್ರದನ್ನು ನಾನು ರೆಪ್ರೆಸೆಂಟ್ ಮಾಡೋದನ್ನು ಹೇಳಬೇಕಲ್ಲ ಜನಕ್ಕೆ ಅಂತೇಳಿ ಅದನ್ನು ಹೇಳಿ ಅದನ್ನು ಲಿಂಕ್ ಮಾಡಿಕೊಂಡು ಅದನ್ನು ಮಾಡಿದೆ. ಈ ಡಿಸ್ಕ್ ಬಿಡುಗಡೆ ಸಮಾರಂಭಕ್ಕೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರೆಲ್ಲ ಬಂದರು. ಅಲ್ಲಿಗೊಂದು ಹಾಡಬೇಕಾಗಿತ್ತು ನನಗೆ, ಈ ಇವರಿಬ್ಬರು ಕುಡಿದ್ಬಿಟ್ಟು ಹಾಡಬೇಕು, ಹಾಡಬೇಕಾಗಿತ್ತು. ಸರಿ, ರಾಜರತ್ನಂ ಮನೆಗೆ ಹೋದೆ ನಾನು. ರಾಜರತ್ನಂ ಬಿದ್ದರು ಮಧ್ಯಾಹ್ನ 3:30. ಸರ್, ನಿಮ್ಮ ಕುಡಿದ್ಬಿಟ್ಟು ಮೋರಿಲಿ ಬಿದ್ದೀನಿ, ಹಾಡ್ಕೊಡಿ ಸರ್ ಅಂದೆ. ಏನು ಮಾಡ್ತೀಯಪ್ಪ ನೀನು ಅದನ್ನು? ನಾನು ಹಿಂಗೆ ಸಿನಿಮಾಲಿ ಹಾಕೋತೀನಿ ಸರ್. ನೋಡು, ನಾನು ಇಲ್ಲಿ ತನಕ ಸಿನಿಮಾಗೆ ನಾನು ಹಾಡು ಕೊಟ್ಟಿಲ್ಲ. ಯಾಕೆ ಅಂದರೆ ನೀವು ಸಿನಿಮಾದವರೆಲ್ಲ ಮೋಸಗಾರರು, ನೀವು ಉಪಯೋಗಿಸ್ಕೋತೀರಿ, ನಮ್ಮ ಹೆಸರು ಹಾಕೋದಿಲ್ಲ, ನನಗೊಂದು ತಟ್ಟೆನೂ ಕೊಡೋದಿಲ್ಲ ಅಂತ ಅವ್ರು ಕೇಳಿದ್ದು ಆ ಡಿಸ್ಕ್ಗೆ ತಟ್ಟೆನೂ ಕೊಡೋದಿಲ್ಲ. ಸೊ ಅದನ್ನು ಮಾಡಿದ್ಮೇಲೆ ನಾನು ಹೇಳಿದಿಲ್ಲ ಸರ್, ನಾನು ರೆಕಾರ್ಡ್ ಮಾಡಿದ್ಮೇಲೆ ತಮಗೆ ಕೊಡ್ತೀನಿ ಅಂತ ಅದನ್ನು ನಾನು ರಿಲೀಸ್ ಮಾಡಿಸ್ದೆ. ಅದೊಂದು ದೊಡ್ಡ ಕಾರ್ಯಕ್ರಮ ಆಯಿತು. ಬಟ್ ಆ ರಿಲೀಸ್ ಮಾಡೋ ಟೈಮ್ಗೆ ರಾಜರತ್ನಂ ತೀರ್ಕೊಂಬಿಟ್ಟಿದ್ರು. ಹಾಗಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು, ಪುಟ್ಟಣ್ಣ ಕಣಗಾಲು,
ಉದಯ ಕುಮಾರ್, ಗೋಪಾಲಕೃಷ್ಣ ಅಡಿಗರು, ಗುರು ರಾಮಸ್ವಾಮಿ ಅಯ್ಯಂಗಾರ್ ಇವರೆಲ್ಲ ಸೇರಿ ಅದನ್ನ ಬಿಡುಗಡೆ ಮಾಡಿದ್ರು. ಅಂದ್ರೆ ಒಂದ್ ರೀತಿಯ ಸಮಾಗಮ ಆಗ್ತಾ ಇರತ್ತೆ ಈ ತರದ ಕಾರ್ಯಕ್ರಮಗಳು ಇವೆಲ್ಲ ಮಾಡ್ತಾ ಇದ್ರೆ. ಇನ್ನೊಂದು ಇಂದಿರಾಯಣ ಅಂತ ಒಂದು ಚಲನಚಿತ್ರ ಮಾಡ್ತಾರೆ, ಈ ಚಲನಚಿತ್ರದಲ್ಲಿ ವೈಶಿಷ್ಟ್ಯತೆ ಏನು ಅಂತ ಹೇಳಿ? ಇದು ಮೂರ್ತಿಯವ್ರದ್ದು, ಎಸ್ ಮೂರ್ತಿಯವ್ರದ್ದು ಡನ್ಲಪ್ ಗರ್ಲ್ ಅಂತ ಹೇಳಿ ಒಂದು ಹಾಸ್ಯಮಯ ಇದು ನಾಟಕ ಅದು. ಅವ್ರು ಬರೆದಿದ್ದು ಫುಲ್ ಆಫ್ ಕನ್ಫ್ಯೂಷನ್ಸ್ ಇಲ್ಲಿ ತಗೊಂಡಲ್ಲಿ, ಇವನು ಅವನು ಅನ್ಕೋತಾನೆ, ಅವನು ಇವನು ಅನ್ಕೋತಾನೆ, ಇವನು ಅನ್ಕೋತಾರೆ, ಯಾವುದೂ ಅಲ್ಲ. ಕೊನೆಗೆ ಫೈನಲ್ ಆಗುತ್ತೆ ಅದು. ಸೊ ಮನೆಗೆ ಬಂದವರೇ ಒಬ್ಬರನ್ನೊಬ್ಬರನ್ನೊಬ್ಬರನ್ನ ಕನ್ಫ್ಯೂಷನ್ ಮಾಡ್ಕೋತಿರ್ತಾರೆ. ಅದು ಆ ಕಾಲಕ್ಕೆ ಎಲ್ಲ ಕಾಲೇಜ್ಗಳಲ್ಲೂ ಸ್ಕೂಲ್ಗಳಲ್ಲೂ ತುಂಬ ಆಡೋರು ಅದನ್ನು. ಅದನ್ನು ನಾನು ನೋಡಿ ಅದರಿಂದ ನಾನು ಪ್ರೇರಿತನಾಗಿ ಅದನ್ನು ಮಾಡಿ ನಾನು ಅದರ ರಿಲೀಸ್ಗೆ ಇಂದಿರಾ ಗಾಂಧಿ ಅವ್ರನ್ನ ಕರೆದೆ. ನಾನು ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವ್ರನ್ನ ಕರೆದೆ. ಬಹುಶಃ ಆ ಲೆಟರ್ ನೀವು ನೋಡಿದ್ರಿ ಅದನ್ನ. ಮೇಡಮ್ ಬರೆದ್ರು ಹಿಂಗೆ, ನಾನು ಹೆಕ್ಟಿಕ್ ಆಗಿ ಕೂತಿದ್ದೀನಿ, ನಾನು ಬಂದು ಪಿಕ್ಚರ್ ನೋಡಕ್ ಸಾಧ್ಯ ಇಲ್ಲ ಅಂಥೇಳಿ ಆಮೇಲೆ ಅವ್ರು PF ಆನ್ ಮಾಡಿ ಆ ಇದನ್ನ ಕಳಿಸ್ಕೊಡಿ ನಮಗೆ ಫಿಲಮು, ನಾವು ಎಕ್ಸಿಬಿಟ್ ಮಾಡ್ತೀವಿ ಅಂತ. ಬಟ್ ಮುಂದಕ್ಕೆ ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ನಾವು ಫುಲ್ಲು 14 ರೀಲನ್ನು ಡಬ್ಬ ಕಳಿಸ್ಬೇಕಾಗ್ತದೆ. ಇವಾಗ ನಂಗೆ ಅದು ಕ್ಯಾಸೆಟ್ ಇರಲಿಲ್ಲ, VHS ಇರಲಿಲ್ಲ, ಏನೂ ಇರಲಿಲ್ಲ ನೋಡಿ. ಹಾಗಾಗಿ ನಾನು ಕಳಿಸ್ಕಾಗಲಿಲ್ಲ ಅದನ್ನು ಮಾಡ್ಕೊಬೇಕು. ಅಂದ್ರೆ ಒಂದೊಂದರ ವಿಶೇಷತೆ ಒಂದೊಂದು ರೀತಿ ಇರ್ತದೆ ಅನ್ನುವಂಥದ್ದು. ಈ ಟೆಲಿಫಿಲಮ್ಗಳನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ, ಯಾಕೆಂದ್ರೆ ಮುಂಚೆ ಬರೀ ಸ್ಟಿಲ್ ಕ್ಯಾಮ್ರಾ ಬಿಟ್ಟು ನೀವು ಮೂವಿಂಗ್ ಕ್ಯಾಮ್ರಾ ಇಟ್ಕೊಳ್ತಾರೆ. ಈ ಅದ್ರ ಮೂಲಕ ಅನೇಕ ಟೆಲಿಫಿಲಮ್ಗಳನ್ನ ಮಾಡ್ತಾರಲ್ಲ, ಇದರ ಅನುಭವ ನಿಮ್ಗೆ ಹೇಗಿದೆ? ಈ ಸಿನಿಮಾ ಮಾಡಿದ ಮೇಲೆ ಸಿನಿಮಾ ವ್ಯಾಪಾರ ಗಿಟ್ಲಿಲ್ಲ ನನಗೆ. ನಾನು ಸಕ್ಸಸ್ಫುಲ್ ಆಗ್ಲಿಲ್ಲ, ಒಂದಿಷ್ಟು ದುಡ್ಡು ಮಾಡದೆ ಹೆಸರು ಮಾಡಿದೆ ಹೊರತು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಫ್ಲ್ಯಾಶ್ ಆಗಲಿಲ್ಲ. ಬಂಗಾರದ ಮನುಷ್ಯ ಟೈಮಲ್ಲಿ ನಮ್ಮ ಶೃಂಗಾರ ನಾಗರಾಜು ಹೆಗಲ ಮೇಲೆ ಒಂದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಿದ್ರು. ನಮಗೆಲ್ಲ ಆಶ್ಚರ್ಯ, ಬಂದವ್ರಿಗೆಲ್ಲ ಆಶ್ಚರ್ಯ, ಇದು ಇಷ್ಟು ಚಿಕ್ಕ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀವಿ. ಯಾಕೆ ನಾವೆಲ್ಲ 30mm, 70mm ಕ್ಯಾಮ್ರಾಗಳು ನೋಡಿದವ್ರು ನಾವು. ಅವ್ನು ಕೇಳಿದಾಗ ಅವ್ರು ಹೇಳಿದ್ರು, ಬೊಂಬೈನಲ್ಲಿ ಸಿಗ್ತಾ ಇದೆ ಸರ್ ಇದು, ಈಗ ವಿಡಿಯೋ ಅಂತ ಬಂದಿದೆ, ವಿಡಿಯೋ ಕ್ಯಾಮ್ರಾ ಅಂತ ಅಂತ. ನಿಮ್ಗೊಂದು ಬೇಕಾ ಅಂದರು, ಒಂದು ತರಿಸ್ಕೊಟ್ರು ನನಗೆ, ಅಂತ ಸೆಕೆಂಡ್ ಹ್ಯಾಂಡ್ ಒಂದು ತರಿಸ್ಕೊಟ್ರು. ಅದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಯೂಸ್ ಮಾಡ್ತಿದ್ದೆ, ಬಟ್ ಎಲ್ಲೂ VCR ಇರಲಿಲ್ಲ, TV ಇರಲಿಲ್ಲ, ಚಾನಲ್ ಇರಲಿಲ್ಲ, ಏನೂ ಇರಲಿಲ್ಲ. ವಿಶ್ವಕನ್ನಡ ಸಮ್ಮೇಳನ ಶುರು ಆಯಿತು, ಕನ್ನಡ ವಿಶ್ವಕನ್ನಡ ಸಮ್ಮೇಳನ ಮೈಸೂರಿನಲ್ಲಿ. ಜೀವರಾಜ್ ಅಳ್ವ ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ರು, ನಾನೊಂದು ತೆಗಿತೀನಿ ಇದೆ. ಅಷ್ಟೊತ್ತಿಗೆ ನಿಮ್ಮ ದೂರದರ್ಶನ ಶುರು ಆಗಿತ್ತು ವಿಶ್ವಕನ್ನಡ ಸಮ್ಮೇಳನದಲ್ಲಿ, ಅದೊಂದೇ ಚಾನಲ್ ಇದ್ದಿದ್ದಾಗ. ಸೊ ಇಡೀ ಕಾರ್ಯಕ್ರಮದ ಅನ್ನ ಅಂದರೆ ಬೇರೆ ಬೇರೆ ಅಷ್ಟೊತ್ತಿಗೆ ಕ್ಯಾಮ್ರಾಗಳು ಬಂದಿತ್ತು. 8 ಕ್ಯಾಮ್ರಾಗಳನ್ನ ಬೇರೆ ಬೇರೆ 8 ಜಾಗಗಳಲ್ಲಿ ಇಟ್ಟು ಇಡೀ ವಿಶ್ವಕನ್ನಡ ಸಮ್ಮೇಳನ 51 ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಇವತ್ತಿಗೂ ಇಟ್ಕೊಂಡಿದ್ವಿ. ಅದೆಲ್ಲ ಭಾಳಷ್ಟು ದೂರದರ್ಶನದಲ್ಲಿ ಬಂತು, ಆ ಕಾಲಕ್ಕೆ ಬಂತು. ಹಾಗಾಗಿ ಕ್ಯಾಮ್ರಾ ಈಸಿ ಆಗೋಯ್ತು ನನಗೆ. ಕ್ಯಾಮ್ರಾ ಈಸಿ ಆದ ತಕ್ಷಣ ನಾನು ನಿಮ್ಮ ದೂರದರ್ಶನ ಸಂಪರ್ಕ ಜಾಸ್ತಿ ಇಟ್ಕೊಂಡೆ. ನಾನು ಸುಮಾರು ಒಂದು 400 ಹೆಚ್ಚು ಡಾಕ್ಯುಮೆಂಟ್ರಿಗಳು, ಟೆಲಿಫಿಲಮ್ಗಳು ಮಾಡಿದ್ದೀನಿ. ಅದರಲ್ಲಿ ಒಂದೆರಡು ಟೆಲಿಫಿಲಮ್ಗಳ ಬಗ್ಗೆ ಮಾತಾಡೋಣ. ಒಂದು ಅಯ್ಯೋ ಹುಚ್ಚಪ್ಪ, ಅಯ್ಯೋ ಹುಚ್ಚಪ್ಪ ಅಂತ, ಅಯ್ಯೋ ಹುಚ್ಚಪ್ಪ ಅಂತ ಒಂದು ಫ್ಯಾಮಿಲಿ ಕಾನ್ಸೆಪ್ಟ್. ಅದು ಬಡತನ, ಆಸೆಗಳಿರುತ್ತೆ ಬಟ್ ಆಸೆಗಳು ಯಾವುದು ನೆರವೇರಲ್ಲ ಅದರಲ್ಲಿ. ಆಮೇಲೆ ನಾವು ಮಾಡಿರೋ ಟೆಲಿಫಿಲಮ್ಸ್ನಲ್ಲಿ ರಾಜ್ಕುಮಾರ್ ಅವರು ಸೇರಿದಂತೆ ಕನ್ನಡದ ಎಲ್ಲ ಸ್ಟಾರ್ಗಳು ಮಾಡಿಬಿಟ್ಟಿದ್ದಾರೆ ಎಲ್ಲ, ಅದರಲ್ಲೂ ಅಷ್ಟೆಲ್ಲ ಮಲ್ಟಿ ಸ್ಟಾರ್. ಅದನ್ನು ಮಾಡಿದೆ, ಯೋ ಚಪ್ಪ ಅಂತ ಮಾಡಿದ್ಮೇಲೆ ಕತ್ತಲಲ್ಲಿ ಕಂಡ ಕಿರಣ ಅಂತ ಮಾಡಿದೆ. ತಿರ್ಗಾ ಅದೊಂದು ಮಲ್ಟಿ ಸ್ಟಾರ್ ಟೆಲಿಫಿಲಮ್ ಆಯ್ತು. ಅದು ಅದರಲ್ಲಿ ಸರೋಜದೇವಿ, CR ಸಿಂಹ, ನಾಗಾಭರಣ, ವಾದಿರಾಜು, ಶಿವರಾಮು, ಹಿಂಗೆ ಹಿಂಗೆ ಮಾಡ್ತಿದ್ದೆ. ಕೊನೆಗೆ ಹೆಂಗೆ ಬಂತು ಅಂದರೆ, ಅದು ತಾವು ತಪ್ಪಾಗಿ ಭಾವಿಸೋದು ಬೇಡ, ನಾನು ಕೊಟ್ಟಿದ್ದನ್ನ ಟೆಲಿಕಾಸ್ಟ್ ಮಾಡಬಹುದು ಅನ್ನೋಷ್ಟು ಧೈರ್ಯ ಬಂತು, ನಾನು ಬರೋದೆಲ್ಲ ಶುರು ಆಯಿತು. ಹಂಗಾಗಿ ಒಂದು 80 ಟೆಲಿಫಿಲಮ್ ಮಾಡಿರ್ಬೋದು ನಾನು, ಒಂದು 80 ಟೆಲಿಫಿಲಮ್ ಮಾಡಿ. ಈ ಕ್ಯಾಮ್ರಾ ಯಾವಾಗಿತ್ತು, ಆಮೇಲೆ ನನಗೆ ಸಪೋರ್ಟ್ ಆಗಿ ನಿಂತಿದ್ದು ನನ್ನ ಹೆಂಡತಿ. ನನ್ನ ಹೆಂಡತಿಗೆ ಮನೇಲಿ ಎಡಿಟಿಂಗ್ ಗೊತ್ತಿತ್ತು ಮತ್ತು ಕ್ಯಾಮ್ರಾ ಗೊತ್ತಿತ್ತು. ಹಾಗಾಗಿ ನಾವು ಕ್ಯಾಮ್ರಾಗಳನ್ನು ತೊಗೊಂಡು ಎಲ್ಲೆಲ್ಲಿ ಸಾಧ್ಯ ಮಾಡಿಕೊಂಡು ದೇವಸ್ಥಾನಗಳು, ಅರಮನೆಗಳು, ಮತ್ತು ವಾಟರ್ಫಾಲ್ಸ್ಗಳು, ರಿಸರ್ವಾಯರ್ಸು, ಡ್ಯಾಮ್ಸು, ಟೆಂಪಲ್ಸು, ಹಿಂಗೆ ಮಾಡಿ ಮಾಡಿಕೊಂಡು ನನ್ನ ಇಡೀ ನನ್ನ ರೂಮನ್ನು ಪೂರ್ತಿ ಅದೇ ಉಳ್ಕೊಂಡಿದೆ. ಅದ್ರಲ್ಲಿ ಭಾಳಷ್ಟು ಟೆಲಿಕಾಸ್ಟ್ ಆಗಿದೆ ಅದು. ಅಂದರೆ ಈ ಒಂದು ಅನುಭವವನ್ನು ನಿಮ್ದು ಕೇಳ್ತಾ ಇದ್ರೆ ನಿಜಕ್ಕೂ ತುಂಬ ದೊಡ್ಡ ಅನುಭವ. ಇದೆಲ್ಲ ಮಾಡಿದ ನಂತರ ತಾವೀಗ ಹೆಸರು ಮಾಡ್ತಾ ಇರೋದು ಸುಂದರ ಪ್ರಕಾಶನದ ಮೂಲಕ, ಪ್ರಕಾಶಕರು ಗೌರಿ ಸುಂದರ್ ಅಂತ. ಈ ಸುಂದರ ಪ್ರಕಾಶನದ ಮೂಲಕ ಇದುವರೆಗೆ ಈಗಾಗಲೇ 133 ಪುಸ್ತಕಗಳನ್ನು ಹೊರತಂದಿದೆ, ಈ ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದಿರಿ. ಈ ಪ್ರಕಾಶನಕ್ಕೆ ಹೊರಳಿದ್ದು ಹೇಗೆ? ನಾನು ಒಂದು ಪುಸ್ತಕ ಮಾಡಿದೆ ಫಸ್ಟ್,
ಅದು ಮಾಡಿ ಸ್ವಲ್ಪ ದಿವಸಕ್ಕೆ ಪುಸ್ತಕ ಖರ್ಚಾಗೋಯ್ತು. ರೀಪ್ರಿಂಟ್ ಮಾಡಬೇಕು ಅನ್ನೋ ಯೋಚನೆ ನನ್ನ ತಲೆಯಲ್ಲಿಲ್ಲ, ಯಾಕಂದ್ರೆ ವಿಡಿಯೋ ಕೆಲಸಗಳು ತುಂಬ ಮಾಡ್ತಿದ್ದೆ. ಆಮೇಲೆ ಇನ್ನು ಪತ್ರಿಕೆಯ ಒಬ್ಬ ಹಿರಿಯ ಸಂಪಾದಕರದ್ದು ತುಂಬ ಅದ್ಭುತವಾಗಿ ಸಂಪಾದಕೀಯ ಬರೀತಿದ್ರು. ಅವನು ಕೇಳಿದೆ ನಾನು, ಸರ್ ನಿಮ್ದೆಲ್ಲ ಸಂಪಾದಕೀಯ ನಾನು ಬರೀತೀನಿ ಸರ್ ಅಂತ ಹೇಳಿದಾಗ ಅವರು ಹ್ಞೂ ಅಂತಂದ್ರು. ನಾ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಯಾಕೋ ತಿರ್ಗಾ ಕರೆದು ಬಿಟ್ಟು ಬೇಡ ಅಂದ್ಬಿಟ್ಟು, ಸದ್ಯಕ್ಕೆ ಬೇಡ ಇದು, ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂದರು. ಈ ವಿಷಯನ ನಾನು ನನ್ನ ತಮ್ಮನ ಹತ್ರ ಮಾತಾಡ್ತಾ ಇದ್ದೆ, ನಾನು ನನ್ನ ತಮ್ಮ ಪ್ರೊಫೆಸರ್ ಶೇಖರ್ ಅಂತಿದ್ದೆ ಅವ್ರ ಹತ್ರ ಮಾತಾಡ್ತಿದ್ದೆ. ಆಮೇಲೆ ನಾವು ಭೈರಪ್ಪನ ಕಾಂಟ್ಯಾಕ್ಟ್ ಬಂದಾಗ ಭೈರಪ್ಪಂಗೆ ಹೇಳಿದೆ, ಹಿಂಗೆ ಸರ್ ಎಸ್ ಎಲ್ ಭೈರಪ್ಪನವ್ರಿಗೆ ಹೇಳಿದೆ, ಸರ್ ನಿಮ್ದೊಂದು ಏನಾದ್ರು ವಿಮರ್ಶೆ ಮಾಡಕ್ಕೆ ಕೊಡ್ತೀರಾ ಅಂತ ಮಾಡು ಅಂದರು. ಅವತ್ತು ಮೊದಲನೇ ಬಹುಶಃ ಅದು ನಂದು 13ನೇದು 14ನೇ ಪುಸ್ತಕ ಇರ್ಬೋದು, ಕಾರ್ಯಕ್ರಮದಲ್ಲಿ 700 ಕಾಪಿ ಖರ್ಚಾಯ್ತು ಅವತ್ತು ದಿವಸ. ಓಹೋ, ಭೈರಪ್ಪನವ್ರು ಅಲ್ಲಿಂದ ನಾನು ಹಿಂತಿರುಗಿ ನೋಡಿಲ್ಲ ಸರ್, ನಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ತಿಂಗಳಿಗೆ ಒಂದ್ಸರಿ ನೀವು ಪುಸ್ತಕಗಳನ್ನ ಮೇಲೆ ಪುಸ್ತಕ, ಒಳ್ಳೆ ಮಳೆ ಬಿದ್ದಾಗೆ ನೀವು ಪುಸ್ತಕ ಬೆಳೆಸ್ತಾ ಇದ್ದೀರಲ್ಲ, ಏನಿದು ಕತೆ? 6 ಪುಸ್ತಕನ ಈಗ ಬರೋ ಶನಿವಾರ ಬೇರೆ ನೀವು ಮೇ 2ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀರಿ, ಇದು ಹೇಗೆ ಸಾಧ್ಯ ಆಗ್ತಾ ಇದೆ ನಿಮಗೆ? ನನಗೆ ಸಿನಿಮಾದವರ ಒಡನಾಟ ಮುಂಚಿನಿಂದ ಇದೆ, ಸಾಹಿತಿಗಳ ಒಡನಾಟ ತುಂಬ ಚೆನ್ನಾಗಿದೆ. ನಾನೊಂದು ಫೋನ್ ಮಾಡಿ ಕೇಳಿದ್ರೆ, ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಅಥವಾ ಒಂದು ಲೆಟರ್ ಬರೆದ್ರೆ ಸ್ಪಂದಿಸೋ ಜನ ಇದ್ದಾರೆ ನನಗೆ. ಹಾಗಾಗಿ ನಾನೇನು ಮಾಡಿದೆ, ಹೋದ ವರ್ಷ ಆಚೆ ವರ್ಷ ನನಗೆ ಇದು ಯಾವ ಕಲ್ಪನೆಗಳು ಇರಲಿಲ್ಲ, ಸಿನಿಮಾ ಮಾಡಬೇಕು ಅನ್ನೋದಿರಲಿಲ್ಲ. ಬಟ್ ಉಮೇಶ್ ಅವ್ರದ್ದು, ಜಿ ವಿ ಅಯ್ಯರ್ ಅವ್ರದ್ದು, ರಾಜ್ಕುಮಾರ್ ಅವ್ರದ್ದು ಪುಸ್ತಕಗಳು ಮಾಡಿದೆ ಹೋದ ವರ್ಷ ಎಲ್ಲ, ಸುಮಾರು ಒಂದೂವರೆ ವರ್ಷದಿಂದ ಹಿಂದೆ ಎಲ್ಲ. ಇದು ಮಾಡಿದ್ಮೇಲೆ ತಿರ್ಗಿ ಯಥಾ ಪ್ರಕಾರ ಪುಸ್ತಕದ ವ್ಯಾಪಾರ ಚೆನ್ನಾಗಿದೆ ನನಗೆ. ನಾನು ಅಮೃತ ಮಹೋತ್ಸವದ ನಾನು ಯೋಚನೆ ಮಾಡಿರಲಿಲ್ಲ. ಈ ಅಮೃತ ಮಹೋತ್ಸವ ಬಂದಾಗ ನಮ್ಮ ನಮ್ಮಲ್ಲೇ ನಾವೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡಾಗ ನಾನಕ್ಕೆ ಒಂದಿಷ್ಟು ಪುಸ್ತಕ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿಕೊಂಡು 50 ಪುಸ್ತಕಕ್ಕೆ ಅಂತ ಎಲ್ಲ ಪ್ಲಾನ್ ಮಾಡಿದೆ. ಆದರೆ ಈಗ ನೋಡಿದ್ರೆ ಅದು 50 ಮುಗಿಯುವ ಕಾಣಲಿಲ್ಲ, 100 ಪುಸ್ತಕ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಯ ತನಕ ಸಿನಿಮಾಗೆ ಸಂಬಂಧಪಟ್ಟಂಗೆ 33 ಪುಸ್ತಕ ಆಗಿದೆ ಸರ್. ಈಗ 2ನೇ ತಾರೀಕು ಸಾಯಂಕಾಲ ತುಂಬಾ ಒಂದು 6 ಪುಸ್ತಕ ಮಾಡ್ತಾ ಇದ್ದೀನಿ ನಮ್ಮ ಬಾಲಕೃಷ್ಣ ಅವ್ರದ್ದು, ಮತ್ತೆ ರಾಜಕುಮಾರ್ ಸರ್ದೆ ಒಂದು ಮಾಡ್ತಾ ಇದ್ದೀನಿ, 100 ಚಿತ್ರಗಳು ಮತ್ತು 100 ಗೀತೆಗಳು ಅಂತ ಹೇಳಿ ಅದೊಂದು ಪುಸ್ತಕ ಬರ್ತಾ ಇದೆ. ಅವತ್ತೊಂದು ದಿವಸ ಅದೊಂದು ಕಾರ್ಯಕ್ರಮ ಮಾಡ್ತಾ ಇದೆ, 6 ಪುಸ್ತಕ ಬಿಡುಗಡೆ. ನೀವು ಪ್ರಕಟ ಮಾಡಿರುವಂತಹ ಒಂದು ಕೃತಿ ಕನ್ನಡ ಕಲಾಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅನ್ನುವಂಥದ್ದು, ನೀವು ಹೇಳಿದ್ರಿ ರಾಜ್ಕುಮಾರ್ ಅವ್ರ ಜೊತೆ ನಿಕಟವಾದ ಒಂದು ಸಂಪರ್ಕ ಇತ್ತು ಅಂತ. ಈ ಒಂದು ಕೃತಿ, ನಿಮ್ಮ ಸಂಪರ್ಕ, ಇವೆರಡರ ಒಂದು ಅನಿಸಿಕೆಗಳು? ನನಗೆ ಒಂದು ಪಂಡ್ರಿಬಾಯಿ ಅವ್ರ ಮೇಲೆ ಒಂದು ಸಿನಿಮಾ, ಸಣ್ಣದೊಂದು ಶಾರ್ಟ್ ಫಿಲಮ್ ಮಾಡಬೇಕಾಗಿತ್ತು. ಸೊ ಪಾರ್ವತಮ್ಮನವ್ರನ್ನ ಪರ್ಮಿಷನ್ ತಗೊಂಡು ರಾಜ್ಕುಮಾರ್ ಅವ್ರು ಮನೆಗೆ ಹೋದ್ರು. ನಾವು ಬೆಳಗ್ಗೆ ಹೋಗಿದ್ದಕ್ಕೆ ಸಾಯಂಕಾಲ ತನಕ ಅವ್ರು ಬಿಡಲೇ ಇಲ್ಲ, ವಿಷಯಗಳು ಅಷ್ಟಿತ್ತು. ಅಷ್ಟೊಂದು ಶೂಟ್ ಮಾಡ್ಕೊಂಡಿದ್ದು ಎಲ್ಲ ಮಾಡ್ಕೊಂಡಿದ್ದು ಎಲ್ಲ ಮ್ಯಾಮ್. ನಾನು ನಿಟ್ಟೂರು ಶ್ರೀನಿವಾಸ ಅಷ್ಟೊತ್ತಿಗೆ ಭಾಳಷ್ಟು ಮಾಡಿದ್ದೆ, ನಿಟ್ಟೂರು ಶ್ರೀನಿವಾಸ ರಾಯರ ಪುಸ್ತಕ ಮಾಡಿದ್ದೆ, ಮತ್ತು ಭೈರಪ್ಪನವ್ರ ಪುಸ್ತಕ ಮಾಡಿದ್ದೆ, ಅನಂತಮೂರ್ತಿ ಅವ್ರ ಪುಸ್ತಕ ಮಾಡಿದ್ದೆ. ಇದನ್ನು ನಾನೊಂದು ಸೆಟ್ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ, ನಾನು ರಾಜ್ಕುಮಾರ್ ಸರ್ಗೆ ಮಾಡಿಬಿಟ್ಟು. ಅವ್ರು ಹಿಂಗೆ ಕರಲೆ ಕಣ್ಣು ಗೊತ್ಕೊಂಬಿಟ್ಟು ಚೆನ್ನಾಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ, ಕೇಳಿದೆ ಸರ್ ನಿಮ್ಮ ಮೇಲೆ ಒಂದು ಪುಸ್ತಕ ಮಾಡಬೇಕು ಅಂತ. ನಾನೇನು ಮಾಡಿದ್ದೀನಿ ಶಿವ, ನನಗೆ ಪುಸ್ತಕನ ಬೇಡ, ಏನು ಬೇಡ, ನಿಮ್ಮ ಪ್ರೀತಿ ಸಾಕು ಅಂದರು ಅವರು. ನಾನೊಂದೆ, ಇಲ್ಲ ಸರ್ ಅದು ನಿಜ, ನೀವಿಷ್ಟು ಮಾತಾಡಿದ್ದೆ ಒಂದು ಪುಸ್ತಕ ಮಾಡ್ಬೋದು, ಬೆಳಗಿಂದ ಇಷ್ಟು ಮಾತಾಡಿದ್ದೀರಿ, ನಾನೊಂದು ಮಾಡ್ತೀನಿ ಇದು ಆಯಿತು ಅಂದರು. ಪಾರ್ವತಮ್ಮನವರು ಅಲ್ಲೇ ಇದ್ರು, ಆಯಿತು ಮಾಡಿ ಅಂತ ಹೇಳಿದ್ರು. ಬಟ್ ಅದು ಹೇಳಿದ್ನಲ್ಲ, 2 ತಿಂಗಳಷ್ಟೇ, ಆ 2 ತಿಂಗಳಲ್ಲಿ ರಾಜ್ಕುಮಾರ್ ಸರ್ ತೀರ್ಕೊಂಬಿಟ್ರು. ಅದಾಗ 1 ತಿಂಗಳಿಗೆ ಅಂದ್ರೆ 2-3 ತಿಂಗಳಲ್ಲಿ 310 ಜನ ಬರೆದಿದ್ದಾರೆ ಆ ಪುಸ್ತಕದಲ್ಲಿ. ಆ 310 ಜನದ ಆರ್ಟಿಕಲ್ನ ಸಂಪಾದನೆ ಮಾಡಿ ಅದೆಲ್ಲ ಬರೆದಿದ್ದಾರೆ, ನಮ್ಮ ಸಾಹಿತಿಗಳೆಲ್ಲ ಬರೆದಾರೆ, ವೆಂಕಟಸುಬ್ಬಯ್ಯನವ್ರು ಬರೆದಾರೆ, ಲಶ್ಯಸ್ ಬರೆದಾರೆ, ವ್ಯಾಸರಾಯ ಬಲ್ಲಾಳ್ರು, ನಂಗೆ ಎಲ್ಲರದ್ದು ಸಹ ಮಾಡಿಕೊಂಡು ಅದೊಂದು ಮಾಡಿದೆ. ಕಲ್ಪನೆ ಇರಲಿಲ್ಲ ಎಷ್ಟು ಬರುತ್ತೆ, ಎಷ್ಟು ಪುಟಗಳಾಗತ್ತೆ ಅಂತ. ಬಟ್ ಆ ಫೋಟೋಗಳು ಅದೆಲ್ಲ ಸೇರಿಸಲು 900 ಪುಟಗಳಾಯ್ತು ಅದು. ಬಹುಶಃ ಅದು ಒಂದು ಆಕಾರ ಗ್ರಂಥವಾಗಿ ಉಳ್ಕೊಳತ್ತೇನೋ ಅನ್ನೋ ನಂಬಿಕೆ ನಂದು. ಯಾಕಿನ್ ಯಾರು ಅಷ್ಟು ದೊಡ್ಡ ಗ್ರಂಥ ಮಾಡಿಲ್ಲ. ಅದಾದ್ಮೇಲೆ 3-4 ರಾಜ್ಕುಮಾರ್ ಮಾಡ್ಕೊಂಬುದೆ, ಇತ್ತಿರ್ಗ 2ನೇ ತಾರೀಕು ಮಾಡ್ತಿರೋದು ರಾಜ್ಕುಮಾರ್ ಅವರದೇ ಮಾಡ್ತಾ ಇದ್ದೀನಿ. ತಿರ್ಗಾನ ಅಂದ್ರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕೃತಿ ಈ ಶಿಲೆ ಕಲೆ ಬಗ್ಗೆ. ಶಿಲೆಯ ಕಲೆ ನಿಜವಾಗಿಯೂ ನೀವಂತೂ ನೋಡ್ಕೊಂಡೇ ಬಂದಿರೋ ಒಬ್ಬ ಗೈಡ್ ಆಗಿ, ಈ ಕೃತಿ ವಿಶೇಷತೆ ಏನಿದೆ? ಈ ಚೂಡಾಮಣಿ, ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್, ಆಕೆ ಚಿತ್ರಕಲಾ ಪರಿಷತ್ನಲ್ಲಿ ಪ್ರೊಫೆಸರ್ ಆಗಿದ್ರು. ಅವರು ನನಗೆ ಗೊತ್ತು, ಬಹಳ ವರ್ಷಗಳಿಂದ ನನಗೆ ಗೊತ್ತಿತ್ತು. ಅವರು ಒಂದು ಇಂಗ್ಲಿಷ್ ಪುಸ್ತಕ ತಂದುಕೊಟ್ರು, ನೋಡಿ ನಂದು ಹೊಸ ಪುಸ್ತಕ ರಿಲೀಸ್ ಆಗಿದೆ, ಡೆಲ್ಲಿಯವರು ಪಬ್ಲಿಷರ್ ಮಾಡಿದ್ದಾರೆ ಅಂತ. ಸುಮ್ಮನೆ ತಿರುವಾಕ್ ನೋಡಿದೆ, ಅದು ನೋಡಿದ್ರೆ ಅದರಲ್ಲಿ 50% ನಮ್ಮದೇ ಇತ್ತು. ಬೇಲೂರ್ದಿತ್ತು, ಹಳೇಬೀರ್ದಿತ್ತು, ಹೊಳೆ ನರಸೀಪುರದ್ದು, ಅದು ಅದ್ಭುತವಾದ ದೇವಸ್ಥಾನಗಳ ಕಲೆಗಳಿತ್ತು. ತಕ್ಷಣ ಅನ್ನಿಸ್ತು, ಮೇಡಮ್ ಇದನ್ನು ಕನ್ನಡದಲ್ಲಿ ಮಾಡಿಕೊಡಿ ಅಂತ.
ಅವ್ರು ನಕ್ಬಿಟ್ಟು ಹೇಳಿದ್ರು, ನಾನು ಮಾಡಿ 4 ವರ್ಷ ಆಯ್ತು, ಪಬ್ಲಿಷ್ ಮಾಡೋರು ಯಾರು ಇಲ್ಲ ಅಂದ್ರು, ತಗೊಂಬನಿ ಮಾಡ್ತೀನಿ ಅಂತಂದೆ. ಮಾಡಿ ಮಾಡಿದ್ರು, ಅವ್ರು ಎರಡು ಮಿಕ್ಸ್ ಮಾಡಿದ್ರು. ಯಾಕಂದ್ರೆ ಶಿಲ್ಪದಲ್ಲಿ ನೃತ್ಯ ಇದೆ, ನೃತ್ಯವೂ ಶಿಲ್ಪವಾಗಿದೆ. ಹಾಗಾಗಿ ನಾನು ಏನ್ ಮಾಡಿದೆ, ನನ್ನ ಶಿಲೆ ಮತ್ತು ಕಲೆ ಅಂತ ಹೇಳಿ ಮಾಡಿ ಅದನ್ನೊಂದು ಪುಸ್ತಕ. ತುಂಬಾ ಒಳ್ಳೆಯ ಕೃತಿಯನ್ನು ನೀಡಿದ್ರಿ. ಇನ್ನು ನೀವು ಬೇರೆ ಬೇರೆ ಸಾಹಿತಿಗಳ ಜೊತೆ ಒಡನಾಟ ಇದ್ದಿದ್ರಿಂದ ಬೇರೆ ಬೇರೆ ಕವಿಗಳ ಬಗ್ಗೆ ಕೂಡ ಪ್ರಯತ್ನ ಮಾಡ್ತೀರಿ, ಅದರಲ್ಲಿ ಭೈರಪ್ಪನವರ ಮಹಾನ್ ಕೃತಿಗಳು. ಈ ಕೃತಿಯಲ್ಲಿ ಯಾವ ತರದ ಇದನ್ನ ಇದು ಮಾಡಿ ನಾನು 3 ವರ್ಷ ಆಯ್ತು ಸರ್. ಈ 3 ವರ್ಷದಲ್ಲಿ ಅವರ ಸಮಗ್ರ ಕಾದಂಬರಿಗಳು ಅದನ್ನೆಲ್ಲ ತಗೊಂಡು ಬಹಳಷ್ಟು ನನ್ನ ಸ್ನೇಹಿತರು ಆ ಮಿತ್ರರಿಗೆಲ್ಲ ಬರೆದು ಈಗ ನಾನು ಒಂದು ಪುಸ್ತಕ ಮಾಡ್ತಾ ಇದ್ದೀನಿ, ವಿಮರ್ಶಾ ಗ್ರಂಥ ಮಾಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಬೇಕು. ನಿಮಗೆ ತೋಚಿದ್ದ ಪುಸ್ತಕದ ಬಗ್ಗೆ ನನಗೊಂದು ವಿಮರ್ಶೆ ಬರ್ಕೊಡಿ ಅಂತ ಆಮೇಲೆ ಸುಮತೀಂದ್ರ ನಡಿಗರನ್ನ ಕೇಳಿದೆ, ಅವರು ಎಡಿಟರ್ ಆಗಿ ಒಪ್ಕೊಂಡ್ರು ಅದನ್ನು. ಸೊ ಆ ಪುಸ್ತಕನ ನಾನು ಮಾಡಿದೆ. ಆಗ ನನ್ನ ಎಲ್ಲ ಕಾರ್ಯಕ್ರಮಗಳು ನಾನು ಏನೇ ಮಾಡಿದ್ರು ತಿರುಗಾಯತ ಪ್ರಕಾರ ಎಲ್ಲರ ಸ್ನೇಹ ಪ್ರೀತಿ ವಿಶ್ವಾಸ ಇರೋದ್ರಿಂದ ಅವತ್ತಿನ ದಿವಸ ಆಗಿನ ಮುಖ್ಯಮಂತ್ರಿಗಳು ಬಂದು ಅದನ್ನು ಬಿಡುಗಡೆ ಮಾಡಿಕೊಟ್ರು. ಬಂದು ಅದನ್ನು ಬಿಡುಗಡೆ ಮಾಡಿಕೊಟ್ರು, ಅದೊಂದು ಕಾರ್ಯಕ್ರಮ ಆಯಿತು. ಈ ಶಿಲೆಕಲೆಯೂ ಅಷ್ಟೇ, ರಾಮೇಶ್ವರ ಠಾಕೂರ್ ಅವರು ರಾಜಭವನಲ್ಲಿ ರಿಲೀಸ್ ಮಾಡಿದ್ರು. ನನಗೆ ಏನಂದ್ರೆ ಒಬ್ಬ ಲೇಖಕಂದು ಪುಸ್ತಕ ಮಾಡೋದು ದೊಡ್ಡದಲ್ಲ, ಅದು 4 ಜನಕ್ಕೆ ತಿಳಿಬೇಕು ಅನ್ನೋದು ನನ್ನ ಉದ್ದೇಶ. ಅದರಿಂದ 2 ಅನುಕೂಲ ಇದೆ. ಒಂದು ಸ್ವಾರ್ಥ ಇದೆ, ಒಂದು ಸುಂದರ ಪ್ರಕಾಶನ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ, ಇನ್ನೊಂದು ಲೇಖಕರಿಗೂ ಅನುಕೂಲ ಆಗುತ್ತೆ, ಅವ್ರದ್ದು ಪುಸ್ತಕ ತೊಳೆ ಹಂಗಾಗತ್ತೆ. ಹಾಗಾಗಿ ನಾನು ಬೇರೆ ಬೇರೆ ತುಂಬಾ ಡಿಪೆಂಡ್ ಆಗೋ ಬದಲು ನನ್ನ ಫಂಕ್ಷನ್ನಲ್ಲೇ ಬಹಳಷ್ಟು ಪುಸ್ತಕಗಳು ಖರ್ಚಾಗಿ ನನಗೆ ವೃತ್ತಿ ಲಾಭದಾಯಕವಾಗಿದೆ. ಹಾಗೆ ಶಿವಮೊಗ್ಗ ಸುಬ್ಬಣ್ಣ ಅವ್ರ ಬಗ್ಗೆ ಕೃತಿ ಮಾಡಿದಿರಿ, ಅನಂತಮೂರ್ತಿ ಅವರ ಬಗ್ಗೆ ಕೃತಿಗಳನ್ನು ಮಾಡಿದಿರಿ. ಅಂದ್ರೆ ಈ ವ್ಯಕ್ತಿ ಆಧಾರಿತ ಕೃತಿಗಳನ್ನು ಬರೀಲಿಕ್ಕೆ ಕಾರಣ ಇಂಪಾರ್ಟೆಂಟ್ ಪರ್ಸನ್ಸ್. ಈಗ ನಾನು ಮಾಡಿರೋ ಸುಮಾರು 233 ಪುಸ್ತಕಗಳಲ್ಲಿ ಒಂದು 160-170 ಹೆಸರುಗಳು ಓಡಾಡುತ್ತೆ. ಅದರಲ್ಲಿ ಒಂದು 10-15 ಜನ ಹೊಸಬ್ರಿದ್ರು, ಬಹಳ ಜನ ಖ್ಯಾತರು ಪ್ರಖ್ಯಾತರೆ. ಆಮೇಲೆ ಎಷ್ಟೇ ಏನೇ ಮಾಡಿದ್ರು ನಾರು ನಂಗೆ ದೊಡ್ಡವ್ರ ಜೊತೆ ಹೊಸಬ್ರನ್ನ ಹಾಕ್ಬೇಕು, ಹೊರತು ನಾವು ಹೊಸಬ್ರದೇ ಮಾಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೆ ನಾನು ಸೇರಿಸ್ಕೊಂಡು ಹೋಗ್ತಿರೋದ್ರಿಂದ ನಂಗಿಲ್ಲ ಹೊಸಬ್ರು ಸಿಗ್ತಾ ಇದ್ದಾರೆ ಮತ್ತೆ ಹಳಬರು ಸಿಗ್ತಾ ಇದ್ದಾರೆ. ಹಾಗಾಗಿ ನಂಗೆ ಪುಸ್ತಕಗಳೆಲ್ಲ ಮಾಡಕ್ ಅನುಕೂಲ ಆಗ್ತಿದೆ. ಇವ್ರದಾಗ್ಲಿ ವೆಂಕಟಸುಬ್ಬಯ್ಯ ಅವ್ರದ್ದು ಗ್ರಂಥ ಶಬ್ದ ಸಾಗರ ಆಗ್ಲಿ, ಆಮೇಲೆ ಸರಂ ವಿಶ್ವೇಶ್ವರ ಅದೊಂದು ಅಪರೂಪದ ಪುಸ್ತಕ. ಸರಂ ವಿಶ್ವೇಶ್ವರಯ್ಯನವ್ರದ್ದು ನಾವು ಮಾಡಿದ್ದು ಮೈಸೂರು ಅರಮನೆಯಲ್ಲೇ, ಅದು ಸ್ಕ್ರಿಪ್ಟ್ ಇತ್ತು ಅದು, ಅದನ್ನ ಅವರ ಸೋದರ ಮಾಮ ಬರೆದಿರೋದು. ಆಗ ವಿಶ್ವೇಶ್ವರಯ್ಯ ಯಾರು ಅನ್ನೋದೇ ಗೊತ್ತಿರಲಿಲ್ಲ, ವಿಶ್ವೇಶ್ವರಯ್ಯ ಇನ್ನೂ ಪಾಪ್ಯುಲರೇ ಆಗಿರ್ಲಿಲ್ಲ. ಅವ್ರ ಸೋದರ ಮಾಮ ಬರೆದಿದ್ದು ಮ್ಯಾನ್ ಸ್ಕ್ರಿಪ್ಟ್ ಇತ್ತು, ಅದನ್ನು ತಗೊಂಬಂದು ಅವರ ಪೂರ್ವಜರು ಅಂತ ಮಾಡಿದ್ರು, ವಿಶ್ವೇಶ್ವರಯ್ಯ ಮತ್ತು ಅವರ ಪೂರ್ವಜರು ಅಂತ. ಅದನ್ನ ಓದಿದ್ರೆ ನಿಜವಾಗ್ಲು ನಿಮ್ಮ ಕಣ್ಣು ತೇವ ಆಗೋದ್ರಲ್ಲಿ ಏನು ಜ್ಞಾನಮಾನ ಇಲ್ಲ ಆ ತರದ ಪುಸ್ತಕ ಮಾಡಿದ್ರು. ಸೊ ಹಂಗ್ ಮಾಡ್ಕೊಂಡೆ. ಆಮೇಲೆ ನಿಟ್ಟೂರು ಶ್ರೀನಿವಾಸರಾಯರದು ನಮ್ಗೆ ತುಂಬಾ ಆಪ್ತರು, ಅವರು ನಮ್ಮ ತಂದೆಗೆ ತುಂಬಾ ಗುರುಗಳಾಗಿದ್ದ ಅವರು, ಅವ್ರದ್ದೊಂದು ಪುಸ್ತಕ. ಅಂದ್ರೆ ಈ ಎಲ್ಲ ವ್ಯಕ್ತಿಗಳು ನಿಮ್ಮನ್ನ ಎಲ್ಲೋ ಪ್ರಭಾವ ಬೀರಿದಾರಲ್ಲ, ಆ ರೀತಿ ಪ್ರಭಾವ ಬೀರಿದವರು, ಹೆಚ್ಚಿನ ಪ್ರಭಾವ ಬೀರಿದವರು ಯಾವ್ಯಾವ ವ್ಯಕ್ತಿಗಳು? ಮೊದಲಿಗೆ ನನ್ನ ತಂದೆ ಸರ್. ಯಾಕಂದ್ರೆ ನಂಗೆ ತುಂಬಾ ಪೆಟ್ಟಾದವರು, ಹತ್ರದಲ್ಲೇ ಇದ್ದವನು, ಜೊಜ್ಜದಲ್ಲಿ ಅವರು ಕಾಲ ಆಗೋ ತೀರ್ಕೊಳ್ಳೋ ತನಕ ನಾನು ಅವ್ರ ಜೊತೆಲ್ಲೇ ಇದ್ದಿದ್ದು. ಆಮೇಲೆ ಮೂರ್ತಿಯವರು, ಎ ಎಸ್ ಮೂರ್ತಿಯಿಂದ ತುಂಬಾ ಸರಸ್ವತ ಲೋಕದಲ್ಲಿ ತುಂಬಾ ಜನದ ಪರಿಚಯ ಆಯ್ತು ನನಗೆ. ಅದು ಬಿಟ್ಟರೆ ನಮ್ಮ ಹಸನ್ಮುಖಿ, ನಮ್ಮ ಜಿ ವೆಂಕಟಸುಬ್ಬಯ್ಯನವರು, ಅವರು ನನಗೆ ರೋಲ್ ಮಾಡಲಿಲ್ಲ. ಅವರು ಅವನು ಪ್ರತಿ ದಿವಸ ನಾನು ಜ್ಞಾಪಿಸ್ಕೊಂಡೆ ಏನಾದ್ರು ಕೆಲಸ ಮಾಡೋದು. ಇವತ್ತಿಗೂ 94 ವರ್ಷದಲ್ಲೂ ಆರಾಮಾಗಿ ದಿವಸಕ್ಕೊಂದು 3-4 ಕಿಲೋಮೀಟರ್ ಓಡಾಡಿಕೊಂಡು ಇದ್ದಾರೆ. ನಮ್ಮ ಇದಕ್ಕೆ ಗೌರವಾನ್ವಿತ ಸಲಹೆಗಾರರು ಆಗಿದ್ದಾರೆ. ಅವ್ರಕ್ಕೆ ಅವ್ರ ಮೇಲೆ ನಾನೊಂದು ಶಬ್ದ ಸಾಗರ ಅಂತ ಹೇಳಿ ಅವ್ರದೊಂದು ದೊಡ್ಡ ಒಂದು ಗ್ರಂಥನೇ ಅದನ್ನು ಬಿಡುಗಡೆ ಮಾಡಿದೆ ನಾನು. ಅವರು ಎಲ್ಲ ಶೇಷಗಿರಿ ರಾಯರು ಮತ್ತೆ ಇವರು ವ್ಯಾಸರಾಯ ಬಲ್ಲಾಳರು ನಾನು ತುಂಬಾ ಹತ್ತಿರ ಆಗಿದ್ದವರು. ಈಗ ಪ್ರಸ್ತುತ ಹೇಳಕ್ಕೋದ್ರೆ ಎಂ ಎ ವೆಂಕಟೇಶ್ ಅಂತಿದ್ದಾರೆ, ಮಮ್ಮ ವೆಂಕಟೇಶ್ ಅಂತ. ಆತ ಒಂಥರ ಹಿಸ್ಟೋರಿಯನ್ ಅವರು, ಆತನ ಹತ್ರ ಇರುವಷ್ಟು ಸರಕು ಯಾರ ಹತ್ರಲೂ ಇಲ್ಲ. ಅದನ್ನೆಲ್ಲ ತಗೊಂಡು ನನ್ನ ಪಬ್ಲಿಕೇಶನ್ಗೆ ಹೆಲ್ಪ್ ಆಗೋಂಗ್ ಮಾಡ್ಕೋತಾ ಇದ್ದೀನಿ ಸರ್ ನಾನು. ಇನ್ನು ಒಟ್ಟಾರೆ ಹೇಳೋದಾದ್ರೆ ನಿಮ್ಮ ಒಂದು ಜೀವನದಲ್ಲಿ ಉತ್ಸಾಹ ಪುಟಿತಾ ಇದೆ ಅಂತ ಅಂದ್ರೆ ಹೇಳೋದಕ್ಕೆ ನನಗಂತೂ ತುಂಬಾ ಸಂತೋಷ ಆಗುತ್ತೆ ನಿಮ್ಮನ್ನ ನೋಡ್ತಾ ಇದ್ರೆ. ಈ ಉತ್ಸಾಹದಿಂದ ಇರೋದಕ್ಕೆ ಒಟ್ಟಾರೆ ಯಾವ ರೀತಿ ತಾವು ಜೀವನ ನೋಡ್ತಾ ಇದ್ರಿ? ಆಸ್ ಆನ್ ಟುಡೇ ಸರ್, ತುಂಬಾ ಸಿಂಪಲ್ ಆಸ್ ಆನ್ ಟುಡೇ. ಇವತ್ತು ಚೆನ್ನಾಗಿರ್ಬೇಕು, ನಾಳೆ ಇರ್ತೀನೋ ಗೊತ್ತಿಲ್ಲ. ಯಾಕಂದ್ರೆ ನಾನು 27 ವರ್ಷದಿಂದ ಡಯಾಬಿಟಿಕ್ ನರಳ್ತಾ ಇದ್ದೀನಿ. ಅದರಿಂದ ನನಗೇನಾಯ್ತು, ನನ್ನ ಕಣ್ಣು ಹೋಯ್ತು, ನನಗೆ ಕಣ್ಣಿಲ್ಲ, ನನಗೆ 2 ಕಣ್ಣು ಇಲ್ಲವೇ ಇಲ್ಲ,
ಬಲಗಣ್ಣು ಒಂದು ಚೂರು ಕಾಣುತ್ತೆ ಒಂದು ಅದಕ್ಕೆ ಕಾಣ್ಕೊಳ್ಳಿ. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಒಳ್ಳೆ ಒಂದು ವರ್ಡ್ ಇದೆ, ಜೀವನೋತ್ಸಾಹ ಅಂತ. ಅದು ನಿಮ್ಮಂತ ಸ್ನೇಹಿತರಿಂದ ಸಿಕ್ಕಿರೋ ವರ್ಡ್ ನನಗೆ ಜೀವನೋತ್ಸಾಹ. ಆ ಜೀವನೋತ್ಸಾಹ ನಾ ಕಳ್ಕೊಳಕ್ಕೆ ರೆಡಿ ಇಲ್ಲ ಸರ್. ಹಾಗೆ ಕುಟುಂಬದವರ ಒಂದು ಸಹಕಾರ ಕೂಡ ಖಂಡಿತ ಖಂಡಿತ. ನನ್ನ ಶ್ರೀಮತಿ ಆಗ್ಲಿ, ಆಕೆನೇ ಈಗ ಆಗ ಕ್ಯಾಮ್ರಾ ಹಿಡಿತಾ ಇಲ್ಲ, ಈಗ ಪೆನ್ ಇಟ್ಕೊಂಡಿದ್ದಾಳೆ, ಅಂತ ಕಂಪ್ಲೀಟ್ ಎಡಿಟ್ ಮಾಡೋದು, ಪ್ರೂಫ್ಗಳು ನೋಡೋದು, ಪುಸ್ತಕ ರೆಡಿ ಮಾಡೋದು ಅಂತ. ನನ್ನ ದೊಡ್ಡ ಮಗಳು ಚಿತ್ರಶ್ರೀ, ಎರಡನೇ ಮಗಳು ಮಾನಸಿ, ಅವರು ನನ್ನ ಸಪೋರ್ಟ್ ನಿಂತಿದ್ದಾರೆ. ನಾವು ಯಾವ ಕಾರ್ಯಕ್ರಮಗಳು ಮಾಡೋದು, ಅದನ್ನ ನಿರೂಪಣೆ ಮಾಡಿಕೊಡೋದು, ಆ ಕಾರ್ಯಕ್ರಮನ ಆರ್ಗನೈಸ್ ಮಾಡಿಕೊಡೋದು, ಹೀಗೆ ಮಾಡಿಕೊಡ್ತಾರೆ. ಒಂಥರ ಸುಖಿ ಜೀವನ ನಂದು. ನಾನು ಯಾವುದಕ್ಕೂ ಯಾವತ್ತೂ ತಲೆ ಕೆಡಿಸ್ಕೊಂಡವನಲ್ಲ, ಆಮೇಲೆ ಯಾರು ದ್ವೇಷ ಕಟ್ಕೊಂಡವನಲ್ಲ. ನೀ ದ್ವೇಷ ಕಟ್ಕೊಂಡ್ರೆ ನಿಮ್ಮ ಹಣೆ ಬರ, ನಾನು ಚೆನ್ನಾಗಿದ್ದೀನಿ, ನಾನು ನಿಮ್ಮ ದ್ವೇಷ ಕಟ್ಕೊಳ್ಳಲ್ಲ. ಆ ಥರ ಒಳ್ಳೆ ಮಾತು ಹೇಳಿದ್ರಿ. ನೀವು ಸಂತೋಷವಾಗಿರೋದಕ್ಕೆ ಕಾರಣ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತಾಯ್ತು. ವೀಕ್ಷಕರ ಪರವಾಗಿ, ಚಂದನಂದ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ ವೀಕ್ಷಕರಿಗೂ, ನಾನು ನಮಸ್ಕಾರ ಸರ್. ನಮಸ್ಕಾರ.